ಸಂಕ್ರಾಂತಿ ಹಬ್ಬ ಬಂದೇ ಬಿಟ್ಟು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡುವಂತಹ ಹಬ್ಬ ಈ ಸಂಕ್ರಾಂತಿ. ಇನ್ನು ಸೂರ್ಯ ತನ್ನ ಪಥವನ್ನ ಬದಲಾಯಿಸುವಂತಹ ಪರ್ವ ಕಾಲ ಅಂದ್ರೆ ಅದು ಸಂಕ್ರಾಂತಿ. ಹಾಗಾದ್ರೆ ಸಂಕ್ರಾಂತಿಯ ಮಹತ್ವ ಏನು, ಸಂಕ್ರಾಂತಿಯನ್ನ ಯಾವ ರೀತಿ ಆಚರಣೆ ಮಾಡಬೇಕು, ಅದೇ ರೀತಿಯಾಗಿ ಈ ಸಂಕ್ರಾಂತಿ ಯಾವ ರಾಶಿಯವರಿಗೆ ಯಾವ ರೀತಿಯಾದ ಫಲವನ್ನ ನೀಡುತ್ತೆ, ಎಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ ಜೊತೆ ಸ್ಟುಡಿಯೋದಲ್ಲಿ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾದಂತಹ ರಘುಪತಿ ಶರ್ಮಾ, ಹಾಗೆ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಮಂಜುನಾಥ್ ಭಟ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಬ್ಬರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಮನ್ನಾರಾಯಣ. ಇನ್ನು ಮೊದಲನೇದಾಗಿ ಏನು ಸಂಕ್ರಾಂತಿ ಹಬ್ಬ ಬಂದಿರುವಂತದ್ದು, ರಘುಪತಿ ಶರ್ಮಾ ಅವರೇ, ಸಂಕ್ರಾಂತಿ ಹಬ್ಬವನ್ನ ಎಲ್ಲರೂ ಸಹ ಆಚರಣೆ ಮಾಡ್ತಾ ಬರ್ತಾರೆ, ಆದ್ರೆ ಹಿನ್ನೆಲೆಗಳ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರಲ್ಲ, ಯಾಕಾಗಿ ಸಂಕ್ರಾಂತಿ ಆಚರಣೆಗೆ ಬಂತು ಅಂತ. ಹಾಗಾದ್ರೆ ಹಿನ್ನೆಲೆಯನ್ನ ನೋಡೋದಾದ್ರೆ ಏನಿದೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಅಂತ? ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂದ್ರೆ, ಈ ಭಾರತೀಯ ಸಂಸ್ಕೃತಿ ಅಂದ್ರೆ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬವೂ ಕೂಡ ಒಂದೊಂದು ಪೌರಾಣಿಕ ಕಥೆಯನ್ನು ಆಧರಿಸಿ ಹಬ್ಬಗಳನ್ನು ಮಾಡುವಂಥದ್ದು ಹಿಂದಿನಿಂದ ನಡ್ಕೊಂಬಂದಿರುವಂಥದ್ದು. ಇದು ಮೊದಲೇನಾಯಿತು ಅಂತ ಹೇಳಿದ್ರೆ ಪೌರಾಣಿಕವಾಗಿ ಪ್ರಾರಂಭ ಆಗಿರುವಂಥದ್ದು, ತದನಂತರ ವೈಜ್ಞಾನಿಕವಾಗಿ ಅದರಲ್ಲಿರ್ತಕ್ಕಂಥ ಮಹತ್ವ ಏನು ಅಂತ ತಿಳಿಯೋದಕ್ಕೆ ಹೋದಾಗ ಅದರಲ್ಲೂ ಕೂಡ ಕೆಲವೊಂದು ಅಂಶಗಳು ಅಂದರೆ ಮನುಷ್ಯನ ಒಳಿತಿಗಾಗಿ ಮಾಡಿರ್ತಕ್ಕಂಥ ಕೆಲವೊಂದು ಅಂಶಗಳು ಅದರಲ್ಲಿರೋದ್ರಿಂದ ಇದನ್ನು ವೈಜ್ಞಾನಿಕವಾಗಿಯೂ ಕೂಡ ಅವಲಂಬನೆಯನ್ನು ಮಾಡಿಕೊಳ್ಳುವಂಥದ್ದು ಇತ್ತೀಚೆಗೆ ಅದು ವೈಜ್ಞಾನಿಕವಾಗಿ ಮತ್ತು ಪೌರಾಣಿಕವಾಗಿ ಎರಡರಲ್ಲೂ ಕೂಡ ಪ್ರತಿಬಿಂಬಿತವಾಗಿ ಬರ್ತಾ ಇದೆ. ನೋಡಿ, ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಪೌರಾಣಿಕ ಕಥೆಯ ಹಿನ್ನೆಲೆ ಅನ್ನುವಂಥದ್ದು ಇರಲೇಬೇಕು. ಆ ಒಂದು ಕಥೆಯ ಸಾರಾಂಶವನ್ನು ಯಾವ ರೀತಿ ಅವರು ಮನದಟ್ಟು ಮಾಡೋರು ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ನೀವು ಯಾವುದೇ ಮಕ್ಕಳಿಗೆ ಯಾವುದೇ ಒಂದು ಮಗ್ಗಿಯನ್ನು ನೀವು ಕಲಿಸ್ಕೊಟ್ಟಾಗ ಅದು ಅವ್ರ ತಲೆಗೆ ಹೋಗೋದಿಲ್ಲ, ಅದನ್ನ ಕಥೆಯ ರೂಪವಾಗಿ ಇಲ್ಲ ಅಂತ ಹೇಳಿದ್ರೆ ಪದ್ಯದ ರೂಪವಾಗಿ ನೀವು ಅವ್ರಿಗೆ ತಿಳಿಸಿದ್ರೆ ಅದು ಎಷ್ಟೇ ವರ್ಷಗಳಾದರೂ ಸಹ ಕಾಲಾನಂತರದಲ್ಲೂ ಕೂಡ ಅಚ್ಚ ಅಳಿದಿರೋ ಹಾಗೆ ಉಳ್ಕೊಂಡಿರುತ್ತೆ ಪೂರ್ತಿ. ಹಾಗೇನೆ ಇಲ್ಲಿ ಏನಾಗುತ್ತೆ, ಪೌರಾಣಿಕ ನುಡಿಗಟ್ಟುಗಳನ್ನು ಆಧರಿಸಿ ಮಾಡಿರ್ತಕ್ಕಂಥ ಈ ಸಂಕ್ರಾಂತಿಯ ವಿಶೇಷತೆ ಅದು ಸೂರ್ಯನನ್ನು ಅವಲಂಬಿಸಿರುತ್ತೆ, ರೈತರನ್ನು ಅವಲಂಬಿಸಿರುತ್ತೆ, ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ನಿತ್ಯ ಚಟುವಟಿಕೆಗಳಲ್ಲಿ ಈಗ ಪ್ರಾಕೃತಿಕವಾಗಿ ಆಗಿರತಕ್ಕಂಥ ಕೆಲವೊಂದು ಬದಲಾವಣೆಗಳನ್ನು ಸಮತೋಲನದಲ್ಲಿ ತಗೊಂಬರೋದಕ್ಕೋಸ್ಕರವಾಗಿ ಈ ಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ತಾ ಹೋಗ್ತಾರೆ. ಇಲ್ಲಿ ಏನಾಗುತ್ತೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಈ ಚಳಿಗಾಲ ಅನ್ನೋಂಥದ್ದು ಬರುತ್ತೆ, ರಾಮನವಮಿ ಅಂತ ಬಂದಾಗ ಅಲ್ಲಿ ಮಜ್ಜಿಗೆ ಪಾನಕವನ್ನು ಪ್ರಾರಂಭ ಮಾಡಿಕೊಂಡು ಅಲ್ಲಿ ದೇಹವನ್ನು ತಂಪು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ತಂಪಾಗಿರ್ತಕ್ಕಂಥ ದೇಹವನ್ನು ಉಷ್ಣವಾಗಿ ಬದಲಿಸುವಂತಹ ಈ ಒಂದು ಸಂಕ್ರಾಂತಿ ಪುರುಷನ ಸೂರ್ಯನ ಅವಲಂಬಿಸಿರ್ತಕ್ಕಂಥ ಈ ಒಂದು ಕಥೆ ಏನಾಗುತ್ತೆ, ಜನಗಳ ಆರೋಗ್ಯದ ಚಿಂತನೆಯಿಂದನೂ ಕೂಡ ಕೂಡಿರುತ್ತೆ. ಆರೋಗ್ಯದ ಮೇಲೆ ಆಗುವಂತಹ ದುಷ್ಪರಿಣಾಮಗಳಿಂದ ಅವರು ಹೊರಬರೋದಕ್ಕೋಸ್ಕರವಾಗಿ ಇದನ್ನು ವೈಜ್ಞಾನಿಕವಾಗಿ ನಾವು ತಗೊಳ್ಬಹುದು. ವೈಜ್ಞಾನಿಕವಾಗಿ ಇದೇ ಒಂದು ಕಾರಣಕ್ಕೋಸ್ಕರ ಆ ಒಂದು ಸಂಕ್ರಾಂತಿ ಅನ್ನೋಂಥದ್ದನ್ನು ಪ್ರತಿಯೊಬ್ಬರು ಅಂದರೆ ಅವರು ಆಚರಣೆ ಮಾಡಿರ್ತಕ್ಕಂಥ ಒಂದು ಮುಹೂರ್ತ ಯಾವ ರೀತಿ ಇರೋದು ಅಂತ ಹೇಳಿದ್ರೆ, ಅದು ಶುಭವಾಗೂ ಇರಬೇಕು, ಶುದ್ಧವಾಗಿರ್ತಕ್ಕಂಥ ತಿಥಿನೂ ಆಗಿರಬೇಕು. ಅಂದರೆ ತಿಥಿ ಅನ್ನೋಂಥದ್ದು ಬಹಳ ಪ್ರಾಮುಖ್ಯತೆ ತಗೊಳುತ್ತೆ, ಶುದ್ಧವಾಗಿರ್ತಕ್ಕಂಥ ತಿಥಿ, ಆ ತಿಥಿ ಅನ್ನೋಂಥದ್ದು ಎಲ್ಲರಿಗೂ ಕೂಡ ಅನುಕೂಲವಾಗಿರಬೇಕು. ಈಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಹೋದರೆ ಹಬ್ಬಗಳನ್ನು ಅದು ವೈಯಕ್ತಿಕ ಆಗೋಗ್ಬಿಡುತ್ತೆ, ಸಾರ್ವಜನಿಕ ಅಂತ ಆಗೋದಿಲ್ಲ. ಇದನ್ನು ನಾವು ಸಾರ್ವಜನಿಕವಾಗಿ ಪ್ರತಿಯೊಬ್ಬರು ಕೂಡ ಆಚರಿಸಬೇಕು ಅಂತ ಬಂದಾಗ ಒಂದು ಮುಹೂರ್ತವನ್ನು ನಾವು ನಿಗದಿಗೊಳಿಸಿದರೆ ಆ ಸಮಯದಲ್ಲಿ ಎಲ್ಲರೂ ಕೂಡ ಅದನ್ನು ಹಬ್ಬದ ವಾತಾವರಣದ ರೀತಿಯಲ್ಲಿ ಆಚರಿಸ್ತಾರೆ, ಅವರಿಗೆ ಅದರಿಂದ ಅನುಕೂಲತೆಗಳು ಕೂಡ ಉಂಟಾಗುತ್ತೆ, ಈ ಒಂದು ತಿಥಿಯಿಂದನೂ ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ಆಗುವಂತಹ ಅನೇಕ ರೀತಿಯ ಅಂದರೆ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಾಭಾಂಶಗಳಿರಬಹುದು, ವೈಜ್ಞಾನಿಕವಾಗಿ ಅವರ ಆರೋಗ್ಯದ ಮೇಲೆ ಬರ್ತಕ್ಕಂಥ ಲಾಭಾಂಶಗಳಿರಬಹುದು, ಎಲ್ಲವನ್ನೂ ಕೂಡ ಒಟ್ಟಿಗೆ ಅವರು ಪಡೀಲಿ ಅಂತ ಹೇಳಿಬಿಟ್ಟು ಹಿಂದಿನವರು ಅತ್ಯಂತ ಒಂದು ಯೋಚನಾ ಸಾಮರ್ಥ್ಯದಿಂದ ಅವರ ಒಂದು ಆ ಯೋಚನಾ ಸಾಮರ್ಥ್ಯ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅವರನ್ನು ಪ್ರಾಚೀನ ಕಾಲದ ನಾವು ಈ ವಿಜ್ಞಾನಿಗಳು ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ಅವರು ಈ ಒಂದು ಹಬ್ಬಗಳನ್ನು ಆಚರಣೆಯನ್ನು ಜನರಿಗೆ ತಂದುಕೊಟ್ಟು ಎಲ್ಲರೂ ಕೂಡ ಅದರ ಉಪಯೋಗವನ್ನು ಪಡೀಲಿ ಅಂತ ಹೇಳಿ ಮಾಡಿರುವಂಥದ್ದು. ಇನ್ನು ಪೌರಾಣಿಕವಾಗಿ ನಾವು ನೋಡೋದಾದರೆ ಇಲ್ಲೂ ಕೂಡ ಕೆಲವೊಂದು ರಾಕ್ಷಸರ ಮತ್ತು ದೇವತೆಗಳ ವಿಷಯಗಳು ಬಂದಂಥ ಮಧ್ಯದಲ್ಲಿ ಬಂದು ಹೋಗುತ್ತೆ. ಈ ಒಂದು ಎಳ್ಳು ಈಗ ಸಾಮಾನ್ಯವಾಗಿ ಈ ಸಂಕ್ರಾಂತಿ ಸಮಯದಲ್ಲಿ ನಾವೇನು ಮಾಡ್ತೀವಿ, ಎಳ್ಳು ಅನ್ನುವಂಥದ್ದು ಇರಬಹುದು, ಕಬ್ಬು ಇರಬಹುದು, ಅಂದರೆ ರೈತ ಆ ಸಮಯದಲ್ಲಿ ಏನೇನನ್ನು ಹೆಚ್ಚಾಗಿ ಬೆಳೆದಿರ್ತಾನೆ ಅದೆಲ್ಲರಿಗೂ ಕೂಡ ಅನುಕೂಲವಾಗಿ ಎಲ್ಲರಿಗೂ ಕೂಡ ಸೇರಲಿ ಅನ್ನುವಂಥದ್ದು, ಅವರ ಮಾನಸಿಕವಾಗಿ ಅಂದರೆ ಇರತಕ್ಕಂಥ ಗೊಂದಲಗಳಿರಬಹುದು, ಯಾವುದೇ ಒಂದು ಅಸಮಾಧಾನ ಇರಬಹುದು, ಅದೆಲ್ಲ ಹೋಗಿ ಒಂದು ಸಂತೋಷದ ಸಂಭ್ರಮದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಈ ಒಂದು ಹಬ್ಬವನ್ನು ಮುಖ್ಯವಾಗಿ ಆಚರಣೆ ಮಾಡ್ತೀವಿ. ಎರಡನೇದು, ನಾನು ಆಗಲೇ ಹೇಳಿದಾಗೆ ಇದು ಪೌರಾಣಿಕವಾಗಿ ಯಾವ ರೀತಿ ತಗೊಳುತ್ತೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂತಹ ತಿಮಿರಾಸುರ ಅನ್ನುವಂಥ ಒಬ್ಬ ರಾಕ್ಷಸ, ಆ ರಾಕ್ಷಸನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವ ಅವನಿಗೆ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ವರಗಳನ್ನು ಕೊಡ್ತಾರೆ.
ಆ ವರದಿಂದ ಅಂದ್ರೆ ಸಾಮಾನ್ಯವಾಗಿ ಯಾರಿಗೆ ಒಂದು ವರ ಇರಬಹುದು, ಉನ್ನತ ಪದವಿ ಇರಬಹುದು, ಬಂದಾಗ ಕೆಲವರು ಅದನ್ನ ಒಂದೇ ರೀತಿಯಲ್ಲಿ ನೋಡುವಂತವರಿದ್ದಾರೆ, ಎಷ್ಟೋ ಜನ ಅದನ್ನ ಸ್ವಲ್ಪ ಹೆಚ್ಚಾಗಿ ಎಲ್ಲರ ಮೇಲೂ ಕೂಡ ಒಂದು ದಬ್ಬಾಳಿಕೆಯನ್ನ ಮಾಡುವಂಥದ್ದು ಇದನ್ನೆಲ್ಲ ನಾವು ನೋಡಿದ್ದೇವೆ. ಇಲ್ಲಿ ಈ ಅದನ್ನ ನಾವು ಅಸುರಿ ಪ್ರವೃತ್ತಿ ಅಂತ ಹೇಳ್ತೀವಿ. ಈ ಅಸುರಿ ಪ್ರವೃತ್ತಿ ಹೆಚ್ಚಾದಾಗ ಆ ವರಗಳೇ ಏನಾಗುತ್ತೆ, ಅವರಿಗೆ ಶಾಪವಾಗಿ ಪರಿಣಾಮವನ್ನು ಉಂಟು ಮಾಡುತ್ತೆ. ಇಲ್ಲೂ ಕೂಡ ಅಷ್ಟೇ, ತಿಮ್ರಾಸುರನ ಆ ವರ ಪಡೆದ ನಂತರ ಅವನು ಸಾಮಾನ್ಯವಾಗಿ ದೇವತೆಗಳ ಮತ್ತೆ ಋಷಿಗಳ ಸಾಧು ಸಂತರ ಮೇಲೇನೆ ಅವರ ಒಂದು ದಬ್ಬಾಳಿಕೆ ಪ್ರಾರಂಭ ಆಗುವಂಥದ್ದು. ಯಾವಾಗ ಸಾಧು ಸಂತರ ಮೇಲೆ ಅವರ ದಬ್ಬಾಳಿಕೆ ಮತ್ತೆ ಕೋಪಾವಶೇಷಗಳು ಅವರ ಮೇಲೆ ಪರಿಣಾಮವನ್ನು ಬೀರೋದಕ್ಕೆ ಶುರು ಮಾಡ್ತವೆ, ಅವರು ಸುಮ್ಮನೆ ಇರೋದಿಲ್ಲ. ಅವರ ಒಂದು ಈಗ ದೋಷ ಪರಿಹಾರಕ್ಕಾಗಿ ದೇವತೆಗಳು ಅಂದ್ರೆ ಮತ್ತೆ ಬ್ರಹ್ಮದೇವನನ್ನೇ ಇಲ್ಲ ಮಹಾವಿಷ್ಣುವನ್ನೇ ಇಲ್ಲ ಈಶ್ವರನನ್ನೇ ಆರಾಧನೆ ಮಾಡಿ ಈ ಒಂದು ಬಂದಿರತಕ್ಕಂತ ಗಂಡಾಂತರದಿಂದ ಪರಿಹಾರ ಹೇಗೆ ಅಂತ ಕಂಡುಕೊಳ್ಳೋದಕ್ಕೆ ಅಂತ ಅವರು ಕೆಲವೊಂದು ಮಾರ್ಗಗಳನ್ನ ಉಪಯೋಗಿಸ್ಕೊಳ್ತಾರೆ. ಇಲ್ಲಿ ಏನಾಯ್ತು, ಸೂರ್ಯನಾರಾಯಣ ದೇವತೆ ಅಂತ ನಾವು ಹೇಳ್ತೀವಿ, ಅಂದ್ರೆ ಸೂರ್ಯನನ್ನ ನಾವು ಪ್ರತ್ಯಕ್ಷ ನಾರಾಯಣ ಸ್ವರೂಪ ಅಂತ ನಾವು ಹೇಳ್ತೀವಿ. ಎಲ್ಲ ದೇವತೆಗಳು ಸೂರ್ಯನಾರಾಯಣನ ಮೊರೆ ಹೋಗ್ತಾರೆ. ಸೂರ್ಯನಾರಾಯಣನ ಮೊರೆ ಹೋದಾಗ ಈ ಸೂರ್ಯನಾರಾಯಣರ ಒಂದು ಪ್ರಯೋಗ ಆ ರಾಕ್ಷಸನ ಮೇಲೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಕರ್ಕಾಟಕ ಮತ್ತೆ ಮಕರ ಈ ಎರಡೂ ರಾಶಿಗಳ ದೇವತೆಗಳನ್ನ ಸಮೂಹದಲ್ಲಿ ಜೊತೆಲಿಟ್ಕೊಂಡು ಹೋಗಿ ಆ ತಿಮಿರಾಸುರನನ್ನ ವಧೆ ಮಾಡ್ದ ಅನ್ನುವಂಥದ್ದು ಪುರಾಣ. ಆ ವಧೆ ಮಾಡಿದಾಗ ಆ ಹೊಟ್ಟೆಯಲ್ಲಿ ಚುಚ್ಚಿದ ಆಯುಧದಿಂದ ಚುಚ್ಚಿದಾಗ ಏನಾಗುತ್ತೆ, ಆ ಹೊಟ್ಟೆಯಿಂದ ಇರತಕ್ಕಂಥ ಎಳ್ಳುಗಳು ಈ ಹೊರಗಡೆ ಬರ್ತವೆ. ಅದನ್ನ ಎಲ್ಲ ಏನ್ ಮಾಡ್ತಾರೆ, ಈ ರೀತಿ ಎಳ್ಳು ಬಂದು ವ್ಯರ್ಥ ಆಗದೆ ಇರಲಿ ಅಂತ ಹೇಳಿಬಿಟ್ಟು ಈ ಒಂದು ಶುದ್ಧವಾಗಿರ್ತಕ್ಕಂತಹ ದಿನ ಅಂದ್ರೆ ಅಸುರ ಸಂಹಾರವಾದಂತಹ ದಿನ ಎಲ್ಲರಿಗೂ ಕೂಡ ಮನದಟ್ಟಾಗಲಿ ಅಂತ ಹೇಳಿ ಸಂಕ್ರಾಂತಿ ಅದೇ ಎಳ್ಳನ್ನ ಎಲ್ಲರಿಗೂ ಕೂಡ ಹಂಚಿ ಎಲ್ಲರೂ ಸಮೃದ್ಧಿಯಿಂದ ಇರಲಿ ಅಂತ ಹೇಳಿಬಿಟ್ಟು ಇದು ಪೌರಾಣಿಕವಾಗಿರ್ತಕ್ಕಂಥ ಕಥೆ. ಸೊ ಆದ್ರಿಂದ ಇಲ್ಲಿ ವೈಜ್ಞಾನಿಕವಾಗಿ ಮತ್ತೆ ಪೌರಾಣಿಕವಾಗಿ ಎರಡು ಮಿಶ್ರಣ ಆದಾಗಿಂದ ಪ್ರತಿಯೊಂದು ಭಾರತೀಯ ಹಬ್ಬಗಳ ಆಚರಣೆಯಲ್ಲೂ ಕೂಡ ವೈಶಿಷ್ಟ್ಯತೆ ಮತ್ತೆ ವೈಜ್ಞಾನಿಕತೆ ಎರಡೂ ಇದ್ದೇ ಇರುತ್ತೆ. ಓಕೆ, ಮಂಜುನಾಥ್ ಭಟ್ ಅವರೇ, ಏನಂದ್ರೆ ಸಂಕ್ರಾಂತಿಯನ್ನ ಸಿಟಿಲೂ ಸಹ ಆಚರಣೆ ಮಾಡ್ತಾರೆ, ಇನ್ನ ಹೊಲ ಗದ್ದೆ ಇರೋರು ಸಹ ಸಂಕ್ರಾಂತಿಯನ್ನ ಆಚರಣೆ ಮಾಡ್ಕೊಳ್ತಾ ಬರ್ತಾರೆ. ಇನ್ನ ಸಿಟಿಯಲ್ಲಿ ಇರೋರು ಆಚರಣೆ ಒಂದ್ ರೀತಿ ವಿಭಿನ್ನವಾಗಿರುತ್ತೆ, ಇನ್ನ ಹೊಲ ಗದ್ದೆಗಳಿರೋದು ಅಂದ್ರೆ ಹಳ್ಳಿ ಕಡೆ ಸೈಡ್ ವಿಭಿನ್ನವಾಗಿರುತ್ತೆ. ಹಾಗಾದ್ರೆ ಸಂಕ್ರಾಂತಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಿದ್ರೆ ಒಳ್ಳೆಯದು, ಇದೇ ರೀತಿ ಆಚರಣೆ ಮಾಡ್ಬೇಕು ಅನ್ನುವಂತಹ ಪದ್ಧತಿ ಏನಾದ್ರೂ ಇದೆಯಾ ಅಂತ? ಈಗ ಸಂಕ್ರಾಂತಿ ನಮ್ಮ ಗುರುಗಳು ಈಗಾಗಲೇ ಒಂದು ಎಲ್ಲವನ್ನೂ ತಿಳಿಸ್ಕೊಟ್ಟಿದ್ದಾರೆ, ಆದರೆ ನಾನು ಹೆಚ್ಚಿಗೆ ಹೇಳಬೇಕು ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆಂದರೆ ಸಂಕ್ರಾಂತಿ ಹಬ್ಬದ ವೈಶಿಷ್ಟ್ಯತೆ ಪೂರ್ತಿಯಾಗಿ ಅವರು ವಿವರಿಸಿದ್ದಾರೆ. ಸಂಕ್ರಾಂತಿ ಹಬ್ಬ ಎನ್ನುವಂಥದ್ದು ಸಡಗರ ಸಂಭ್ರಮದ ಒಂದು ಆಚರಣೆ, ಮತ್ತು ಉತ್ತರಾಯಣ ಪುಣ್ಯಕಾಲ ಅಂತ ನಾವು ಹೇಳ್ತೀವಿ. ಉತ್ತರಾಯಣ ಪುಣ್ಯಕಾಲ ಅಂತ ಉತ್ತರಾಯಣ ಬಂದ ತಕ್ಷಣದಲ್ಲಿ ದೇವತೆಗಳು ಅಂದರೆ ದೇವತೆಗಳಿಗೆ ಹಗಲು ಉಂಟಾಗುತ್ತದೆ, ಅದರಿಂದ ಸ್ವರ್ಗದ ಬಾಗಿಲು ಓಪನ್ ಆಗ್ತದೆ ಅಂತ ಹೇಳ್ತೀವಿ, ತೆರೆಯುತ್ತೆ ಅಂತ ಹೇಳ್ತೀವಿ. ಅಂದರೆ ಸ್ವರ್ಗದ ಬಾಗಿಲು ಅಂತ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಶುಭ ಮುಹೂರ್ತಗಳು ಶುಭ ದಿವಸಗಳು ಮುಂದೆ ಪ್ರಾಪ್ತಿಯಾಗ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ ರೀತಿಯಾಗಿ ಆ ಶುಭ ದಿನಗಳು ಪ್ರಾಪ್ತಿಯಾಗ್ತದೆ ಅಂದರೆ ನಾವು ಗೃಹಪ್ರವೇಶ ಮನೆಗಳ ಮದುವೆ ಉಪನಯನ ಯಾವುದನ್ನು ಮಾಡೋದಕ್ಕೆ ನಾವು ದಕ್ಷಿಣಾಯನ ಪುಣ್ಯಕಾಲವನ್ನು ನಾವು ಹೆಚ್ಚಿಗೆ ಉಪಯೋಗಿಸೋದಿಲ್ಲ, ಉತ್ತರಾಯಣವನ್ನೇ ನಾವು ಹೆಚ್ಚಿಗೆ ಉಪಯೋಗಿಸ್ತೀವಿ. ಹಾಗಾಗಿ ಈ ಒಂದು ಸಂಕ್ರಾಂತಿಯ ಒಂದು ಆಚರಣೆಯನ್ನು ಯಾವ ರೀತಿ ಅಂತ ಕೇಳಿದ್ರೆ, ನಮ್ಮಲ್ಲೆಲ್ಲ ಈಗ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳ್ತೀವಿ. ಏಕೆಂದರೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಇವಾಗ ಪೈರು ಬರುವಂಥ ಸಮಯ, ಅಡಿಕೆ ಬರುತ್ತೆ, ಮತ್ತು ಭತ್ತದ ಪೈರು ಬರುತ್ತೆ, ಮತ್ತು ಯಾಲಕ್ಕಿ ಕಾಳು ಮೆಣಸು ಎಲ್ಲ ಹಳ್ಳಿಗಾಡುಗಳಲ್ಲಿ ಎಲ್ಲ ಒಂದು ಈ ಮಳೆಗಾಲ ಮುಗಿದು ಚಳಿಗಾಲ ಮುಗಿದ ಹೊತ್ತಿನಲ್ಲಿ ಎಲ್ಲ ಪೈರುಗಳು ಫಸಲುಗಳು ಮನೆ ಸೇರುವಂಥ ಸಮಯ. ಇವಾಗ ಅವರಲ್ಲಿ ಏನು ಮಾಡ್ತಾರೆ, ಎಲ್ಲ ಕಣದಲ್ಲಿ ಇಟ್ಟು ಅದಕ್ಕೆ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ ಮನೆ ತುಂಬಿಸ್ಕೊಳ್ತಕ್ಕಂಥದ್ದು ಒಂದು. ಎರಡನೇದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅವತ್ತೊಂದು ದಿವಸ ದನಗಳಿಗೂ ಕೂಡ ಅಲ್ಲಿ ಬಣ್ಣವನ್ನು ಬರೀತಕ್ಕಂಥದ್ದು, ಅವರಿಗೆ ಹೂ ಇಡತಕ್ಕಂಥದ್ದು, ಮತ್ತು ಪೂಜೆಯನ್ನು ಮಾಡೋದು. ಅವತ್ತಿನ ದಿವಸ ಏನು ನಮ್ಮ ನಮ್ಮ ಜಮೀನಲ್ಲಿ ಏನು ಧಾನ್ಯ ದೋಸೆಗಳನ್ನೆಲ್ಲ ಬೆಳೆದಿದ್ದೀವೆಲ್ಲ ಆ ದನಗಳಿಗೆ ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾರೆ. ಇನ್ನು ನೀವು ಸಿಟಿಯಲ್ಲಿ ಇರೋರು ಅಂತ ಹೇಳ್ತೀವಿ, ಅದು ನಗರೇ ಪಾದಮದತ್ತೆ ಅಂತ ಹೇಳಿದ್ದಾರೆ. ನಗರೇ ಪಾದಮದತ್ತೆ ಅಂತಂದರೆ ನಗರದಲ್ಲಿ ಹಳ್ಳಿಯ ಒಂದು ಕಾಲ್ಭಾಗ ಮಾಡಿದ್ರು ಕೂಡ ಅದು ಸರಿಯಾದಂಥ ಫಲ ಸಿಗ್ತದೆ ಅನ್ನುವಂಥದ್ದು ಶಾಸ್ತ್ರ ಸಮ್ಮತ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ನಗರದಲ್ಲಿ ಇರತಕ್ಕಂಥವ್ರು ಅವರಿಗೆ ಅಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳ್ತಕ್ಕಂಥದ್ದು, ಮತ್ತು ಪ್ರೀತಿ ವಿಶ್ವಾಸ ನಂಬಿಕೆ ಇದಕ್ಕೆಲ್ಲ ಹೆಚ್ಚಿನ ಮಾನ್ಯತೆ ಕೊಡ್ತಕ್ಕಂಥದ್ದು. ಮತ್ತು ಉತ್ತರಾಯಣ ಪುಣ್ಯಕಾಲದಿಂದ ಏನು ದಕ್ಷಿಣಾಯಣ ಪುಣ್ಯಕಾಲ ಏನು ಕರ್ಕಾಟಕ ಸಂಕ್ರಮಣ ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೆ ಶುಭ ಕಾರ್ಯವನ್ನು ನಾವು ಯಾವುದೇ ಒಂದು ಮುಹೂರ್ತ ನೋಡ್ಕೊಂಡು ಮಾಡ್ತಕ್ಕಂಥದ್ದು. ಮತ್ತು ಬೇಸಿಗೆ ಕಾಲ, ನಾನು ಮುಂಚೆ ಹೇಳಿದ ರೀತಿಯಲ್ಲಿ ಋತುಚರಿ ಅಂತ ಹೇಳ್ತೀವಿ, ವರ್ಷಧಾರೆ, ವರ್ಷ ಋತು ಬಂದಾಗ ವರ್ಷಧಾರೆ ಮಳೆಗಾಲ ಪ್ರಾರಂಭ ಆಗುತ್ತೆ, ಹಿಮವಂತ ಋತು ಅಂದರೆ ಚಳಿ ಸೂಚಿಸ್ತು ಆವಾಗ ಚಳಿಗಾಲ ಪ್ರಾರಂಭ ಆಗುತ್ತೆ. ಹಾಗೆ ಬೇಸಿಗೆಗಾಲ, ಬೇಸಿಗೆಗಾಲ ಪ್ರಾರಂಭ ಆದಾಗ ನಾವೆಲ್ಲ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಮತ್ತು ಉತ್ತರಾಯಣ ಪುಣ್ಯಕಾಲ ಎನ್ನುವಂಥದ್ದು ಭಾಳ ವಿಶೇಷವಾಗಿ, ಏನು ಉತ್ತರಾಯಣ ಪುಣ್ಯಕಾಲ ಅಂದರೆ ಮಕರ ಸಂಕ್ರಾಂತಿಯ ಏನು ನಡೆಯುತ್ತೆ, ಅದಾದರೆ ಆ ಕ್ರಾಂತಿ ವೃತ್ತ ಎನ್ನುವಂಥದ್ದು ಆರು ತಿಂಗಳು ಬರುತ್ತೆ. ಆ ಕ್ರಾಂತಿ ವೃತ್ತದ ಆರು ತಿಂಗಳಲ್ಲಿ ಬರತಕ್ಕಂಥ ನಕ್ಷತ್ರಗಳು ಅಂತ ನಾವು ಏನು ಹೇಳ್ತೀವಿ, ಆ ನಕ್ಷತ್ರಗಳೇ 27 ನಕ್ಷತ್ರಗಳು.
ಆ ಕ್ರಾಂತಿ ವ್ರತದಲ್ಲಿ ಬರ್ತಕ್ಕಂಥ 27 ನಕ್ಷತ್ರಗಳನ್ನು ನಾವು ನಕ್ಷತ್ರ ಅಂತ ಹೇಳ್ತೀವಿ, ಮತ್ತೆ ರಾಶಿ ಅಂತ ಹೇಳ್ತೀವಿ, ಹಾಗೆ ವಿಶೇಷವಾಗಿ ದ್ವಾದಶ ರಾಶಿಗಳ ಮೇಲೆ ಎಲ್ಲವೂ ಕೂಡ ನಕ್ಷತ್ರಗಳು ಮತ್ತು ರಾಶಿಯ ಒಂದು ಏನು ಗ್ರಹಗಳಿದವೆಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಹಾಗಾಗಿ ನಗರದಲ್ಲಿರ್ತಕ್ಕಂಥವರು ಕೂಡ ಅವ್ರ ಶಕ್ತಿ ಅನುಸಾರ ಭಕ್ತಿ ಅನುಸಾರ ಅವರ ಕೇಂದ್ರದಲ್ಲಿ ಎಷ್ಟಾಗುತ್ತೆ ಅಷ್ಟರ ಮಟ್ಟಿಗೆ ಅವರ ಹಬ್ಬದ ಆಚರಣೆಯನ್ನು ಅವರ ಒಂದು ಪ್ರಾದೇಶಿಕವಾಗಿ ಮತ್ತು ಅವರ ಒಂದು ಕುಟುಂಬದ ಹಿನ್ನೆಲೆ ಮತ್ತು ಆಚಾರ ಪದ್ಧತಿ ಅಂತ ಅವ್ರು ಮಾಡ್ಕೋಬೇಕು, ಅದರಿಂದ ಯಾವುದೇ ತಪ್ಪು ಅಂತ ಹೇಳೋದಿಲ್ಲ. ಅಲ್ಲಿ ಆಚಾರ ಪದ್ಧತಿ, ಈ ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ವಿಭಿನ್ನ ವಿಭಿನ್ನ ರೀತಿಯ ಪಂಗಡದ ಜನಗಳಿದ್ದಾರೆ, ಅವರು ವಿಭಿನ್ನ ವಿಭಿನ್ನ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಕೆಲವು ಹಸುಗಳನ್ನು ಕಟ್ಟಿ ಅದಕ್ಕೆ ವಿಶೇಷವಾಗಿ ಒಂದು ಹಬ್ಬದ ಸಂಭ್ರಮವನ್ನು ಮಾಡ್ತಾರೆ, ಕೆಲವು ಪೈರುಗಳನ್ನು ಇಟ್ಕೊಂಡು ಅದಕ್ಕೆ ಪೂಜೆ ಮಾಡಿ ಮನೆ ತುಂಬಿಸಿಕೊಂಡು ಸಂಭ್ರಮವನ್ನು ಮಾಡ್ತಾರೆ, ಕೆಲವು ಹಬ್ಬದ ಒಂದು ಆಚರಣೆಯನ್ನು ಮುಖಾಂತರ ಮಾಡ್ತಾರೆ, ಕೆಲವು ದೇವಸ್ಥಾನದಲ್ಲಿ ಪೂಜೆಗಳನ್ನು, ಕೆಲವೊಂದು ಗ್ರಾಮ ದೇವತೆ ಅಂತ ಇರ್ತದೆ, ಆ ಗ್ರಾಮದಲ್ಲಿ ಇರ್ತಕ್ಕಂಥ ಗ್ರಾಮ ದೇವತೆ ಮತ್ತು ಆ ಜಮೀನಿಗೆ ಸಂಬಂಧಪಟ್ಟಂತಹ ದೇವತೆ ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ದೇವತೆ ಅವತ್ತಿನ ದಿವಸ ಪೂಜೆ ಮಾಡಿ ಅಲ್ಲಿ ಸಂಬಂಧಪಟ್ಟಂತೆ ಒಂದು ಸಾಮೂಹಿಕವಾಗಿ ಒಂದು ಪೂಜೆಗಳನ್ನು ಮಾಡುವ ಜೊತೆಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ನಮ್ಮ ಒಂದು ಉತ್ತರ ಕನ್ನಡ ದಕ್ಷಿಣ ಕನ್ನಡಗಳಲ್ಲಿ ವಿಶೇಷವಾಗಿ ಕಾಡಲಿರುತ್ತೆ, ಕೆಲವು ದೇವತೆಗಳು ಕಾಡಲಿರುತ್ತೆ, ಅದು ವಿಶೇಷವಾಗಿ ಅದು ದೇವಸ್ಥಾನಗಳ ಕೊಟ್ಟೋದಿಲ್ಲ, ಅದು ಹಾಗೆ ಇರುತ್ತೆ ಕಾಡುಗಳಲ್ಲಿ ಗದ್ದೆಯ ಪಕ್ಕದಲ್ಲಿ ಇರತಕ್ಕಂಥ ದೇವತೆಗಳು ಯಾವತ್ತೊಂದು ದಿವಸ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಪೈರುಗಳನ್ನ ತಗೊಂಡೋಗಿ ತೋರಣಗಳನ್ನೆಲ್ಲ ಕಟ್ಟಿ ಅಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಹೀಗೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ವಿಭಿನ್ನ ವಿಧಕ್ಕಂತಹ ಒಂದು ಸಂಭ್ರಮಾಚರಣೆ ಇರ್ತದೆ. ಹಾಗಾಗಿ ಇಲ್ಲಿರ್ತಕ್ಕಂಥವ್ರು ಇಲ್ಲಿ ಏನು ಅನುಕೂಲ ಇದೆಯೋ ಆ ರೀತಿಯಲ್ಲಿ ಅವರದ್ದು ಒಂದು ಕುಟುಂಬದ ಹಿನ್ನೆಲೆ ಮತ್ತು ಅವರದ್ದು ಒಂದು ಸಂಪ್ರದಾಯ ಹಿನ್ನೆಲೆ ಎಲ್ಲೋ ಮಾಡ್ಕೊತಕ್ಕಂಥದ್ದು. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಎಲ್ಲ ಒಂದೇ ಥರ ಇರೋದಿಲ್ಲ, ಅಲ್ಲೂ ಕೂಡ ವಿಭಿನ್ನ ವಿಭಿನ್ನ ರೀತಿ ಪ್ರಾದೇಶಿಕವಾಗಿ ಬೇರೆ ಬೇರೆ ಆಚಾರ ಪದ್ಧತಿ, ಅಲ್ಲಿ ಒಂದು ಒಂದು ಆಚರಣೆ ಬೇರೆ ಬೇರೆ ಪದ್ಧತಿ ಇರುತ್ತೆ, ಅದೆಲ್ಲವೂ ಕೂಡ ಸರಿಯೇ. ಎಲ್ಲವೂ ಕೂಡ ಮಕರ ಸಂಕ್ರಾಂತಿ ಆಚರಣೆ ಒಂದು ದೇಶಕ್ಕಾಗಲಿ ಒಂದು ರಾಜ್ಯಕ್ಕಾಗಲಿ ಅವೆಲ್ಲವೂ ಸುಭಿಕ್ಷೆ ಉಂಟಾಗಬೇಕು, ಮತ್ತು ಎಲ್ಲರೂ ಕೂಡ ಕೃಷಿಕರಾಗಿರ್ತಾರೆ. ಹಿಂದಿನ ಒಂದು ಪ್ರಾಚೀನ ಕಾಲದಲ್ಲಿ ಕೃಷಿಕರು ಕಷ್ಟಜೀವಿಗಳಾಗಿದ್ದಾರೆ, ಆ ಕಾಲದಲ್ಲಿ ಒಂದು ಎಲ್ಲರೂ ಸೇರಿಕೊಂಡು ಒಂದು ಆಚರಣೆ ಮಾಡ್ತಕ್ಕಂಥದ್ದು, ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಎಲ್ಲ ಒಂದು ಜನಸಮೂಹ ಒಂದು ಕಡೆಯಲ್ಲಿ ಸೇರಿ ಆ ಹಬ್ಬದ ಸಂಭ್ರಮದ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಅಂದರೆ ಹಿಂದಿನ ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಈ ಹಬ್ಬ ಎನ್ನುವಂಥದ್ದು ಆಚರಣೆ ಮಾಡ್ತಕ್ಕಂಥದ್ದು, ಇದು ಹರಿದಿನ ಅನ್ನುವಂಥ ಉಪವಾಸ ಇರತಕ್ಕಂಥದ್ದು. ಹಾಗಾಗಿ ಹಬ್ಬ ಹರಿದಿನಗಳು ಅಂತ ಅದನ್ನು ಎರಡು ರೀತಿಯಲ್ಲಿ ವಿಂಗಡಿಸಿದ್ದಾರೆ ವ್ಯಾವಹಾರಿಕವಾಗಿ ನಮ್ಮಲ್ಲಿ ಒಂದು ಪದ್ಧತಿ. ಹಬ್ಬಗಳು ಅಂತಂದ್ರೆ ನಾವು ಆಚರಣೆಯನ್ನ ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು, ಹರಿದಿನ ಅಂತಂದ್ರೆ ನಾವು ಉಪವಾಸ ಮಾಡ್ತಕ್ಕಂಥ ಕೆಲವು ಏಕಾದಶಿಗಳು ಬರುತ್ತೆ, ಕೆಲವು ಶಿವರಾತ್ರಿ ಉಪವಾಸ ಅಂತ ಹೇಳ್ತೀವಲ್ಲ, ಅದು ಹರಿದಿನಗಳು. ಅದು ಒಂದು ರೀತಿ ಆಚರಣೆ, ಎಲ್ಲವೂ ಕೂಡ ಒಂದು ಆರೋಗ್ಯಕರವಾಗಿರ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು, ಸಮಾಜಕ್ಕೆ ಒಳ್ಳೆಯ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಸಮಾಜದಲ್ಲಿ ಸುಭಿಕ್ಷವನ್ನು ಉಂಟು ಮಾಡ್ತಕ್ಕಂಥದ್ದು, ಮತ್ತು ಒಂದು ಆಚರಣೆಯಿಂದ ಒಂದು ಮನೆಯಲ್ಲಾಗಲಿ ಒಂದು ಕುಟುಂಬದಲ್ಲಾಗಲಿ ರಾಜ್ಯದಲ್ಲಾಗಲಿ ಯಾವುದೇ ಒಂದು ಭಾಗದಲ್ಲಾಗಲಿ ಅಲ್ಲಿ ಒಳ್ಳೆಯ ಒಂದು ವಾತಾವರಣವನ್ನು ನೀಡ್ತಕ್ಕಂಥದ್ದು. ಅದರಿಂದ ನಾವು ಒಳ್ಳೆಯದು ಏನು ಬರುತ್ತೋ ಆ ಪರಿಸರದಲ್ಲಿ ಅದನ್ನೇ ತೆಗೆದುಕೋಬೇಕು, ಅದರಿಂದ ನಮ್ಮ ಒಂದು ಕುಟುಂಬವನ್ನು ನಮ್ಮ ಒಂದು ಸಮಾಜವನ್ನು ನಾವು ತಿದ್ದುವ ಕೆಲಸವನ್ನು ಮತ್ತು ಒಂದು ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡೋದ್ರಿಂದ ಖಂಡಿತವಾಗಿ ಇದು ಒಳ್ಳೆಯ ಒಂದು ಆಚರಣೆ, ಒಳ್ಳೆಯ ಒಂದು ಸಂಭ್ರಮ. ಮತ್ತು ಈ ವರ್ಷದಲ್ಲಿ ಏನು ಈಗ ಮಕರ ಸಂಕ್ರಾಂತಿ ಆಗ್ತಾ ಇದೆ ಮತ್ತು ಇದರಲ್ಲಿ ನಮ್ಮ ಸಂಖ್ಯಾ ವರ್ಷ ಮತ್ತು ಹೊಸ ವರ್ಷ ಕೂಡ ಮುಂದೆ ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ಎಲ್ಲ ರೀತಿಯಲ್ಲೂ ಗ್ರಹ ತಾರ ನಕ್ಷತ್ರಗಳು ಎಲ್ಲರೂ ಕೂಡ ನಮ್ಮ ಒಂದು ದೇಶಕ್ಕೆ ರಾಜ್ಯಕ್ಕೆ ಸಮಾಜಕ್ಕೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಮಾಡುತ್ತೆ ಅಂತ ನನ್ನ ಆಶಾಭಾವನೆ. ಆ ರೀತಿ ಒಂದು ಭಾವನೆಯನ್ನು ಇಟ್ಟುಕೊಂಡು ನಾವು ಈ ಒಂದು ಸಂಕ್ರಾಂತಿ ಆಚರಣೆಯನ್ನು ಒಳ್ಳೆಯದಾಗಲಿ ಅಂತ ಮಾಡ್ತಕ್ಕಂಥದ್ದು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಲಕ್ಷ್ಮೀ ದೇವಮ್ಮ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ನಿಮ್ ಪ್ರಶ್ನೆ ಏನಿದೆ ಅಂತ ಕೇಳ್ಬೋದು, ಕೇಳಿ. ಏನ್ ಪ್ರಶ್ನೆ ನಿಮ್ದು? ಏನಿಲ್ಲ ಮೇಡಮ್, ಅದೇ ತುಂಬಾ 7-8 ವರ್ಷ ತುಂಬಾನೇ ಕಷ್ಟ ಪಡ್ತಾ ಇದ್ದೀನಿ ನಾನು. ಯಾವ್ದೇ ಒಂದು ಕೆಲಸ ಕಾರ್ಯಗಳಲ್ಲಾಗ್ಲಿ, ಮನೇಲಿ ಒಂದು ಹಣಕಾಸಿನ ವ್ಯವಹಾರಗಳಲ್ಲಾಗ್ಲಿ ಏನು ಆಗ್ತಾ ಇಲ್ಲ ನನ್ಗೆ. ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ, ನಿಮ್ ಧ್ವನಿ ಕೇಳಿಸ್ತಿಲ್ಲ ಸ್ಪಷ್ಟವಾಗಿ. ಮೇಡಮ್ ನಾನು ಇಲ್ಲಿ 7th ಕ್ರಾಸಿಂದ ಮಾತಾಡ್ತಾ ಇರೋದು. ನಾನು ಸುಮಾರು 7-8 ವರ್ಷಗಳಿಂದ ಯಾವ್ದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಒಂದು ಕೆಲಸ ಕಾರ್ಯಗಳಿಗೆ ಹೋದ್ರು ತುಂಬಾ ಅಡೆತಡೆ ಬರ್ತಾ ಇದೆ. ಸರಿ, ಏನು ರಾಶಿ ನಕ್ಷತ್ರ ಏನಾದ್ರೂ ಗೊತ್ತಾ ನಿಮ್ದು ಏನು ಅಂತ? ಸ್ವಾಮೀಜಿ ನಮಸ್ಕಾರ. ನಾನು ರಾಶಿ ಬಂದು ಮೇಷ ರಾಶಿ, ಅಶ್ವಿನಿ ನಕ್ಷತ್ರ. ನನ್ನ ಡೇಟ್ ಆಫ್ ಬರ್ತ್ ಬಂದು 1/4/77. ಈಗ ಇಲ್ಲಿವರೆಗೂನು ಯಾವ್ದೇ ಕೆಲಸ ಕಾರ್ಯಗಳು ಆಗಿಲ್ಲ ಸ್ವಾಮಿ. ಇನ್ ಮುಂದೆ ಆದ್ರೂ ನನ್ನ ಭವಿಷ್ಯದಲ್ಲಿ ಏನಾದ್ರು ಅಭಿವೃದ್ಧಿ ಕಾಣುತ್ತಾ ಅಂತ ಕೇಳೋಣ ಅಂತ ನಿಮ್ ಹತ್ರ ಕಾಲ್ ಮಾಡಿದೆ ನಾನು. ಖಂಡಿತ. ಈಗ ಏನಾಗಿದೆ ನೋಡಿ, ನಾವು ಪ್ರತಿ ಸಲ ಒಂದು ಕಾರ್ಯಕ್ರಮ ಮಾಡಿದಾಗ ಈ 12 ರಾಶಿನಲ್ಲಿ ಇರತಕ್ಕಂತ 27 ನಕ್ಷತ್ರಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯ ಪ್ರಭಾವಗಳು ಪರಿಣಾಮಗಳು ಬರ್ತಾನೆ ಇರ್ತವೆ. ಈಗ ನಿಮ್ಮ ರಾಶಿ ವೈಯಕ್ತಿಕವಾಗಿ ನಾನು ತಗೊಳ್ಳೋದಾದ್ರೆ, ಬರೀ ರಾಶಿ ಬಗ್ಗೆ ನಾನು ನೋಡೋದಾದ್ರೆ, ಈಗ ಮೇಷರಾಶಿ ಅಂತ ನೀವು ಹೇಳ್ತಾ ಇದ್ದೀರಾ, ಮೇಷರಾಶಿಯವರಿಗೆ ಈಗ ಸದ್ಯದ ಮಟ್ಟಿಗೆ ಗುರುಬಲ ಅನ್ನುವಂಥದ್ದು ಮೊದಲನೇದಿಲ್ಲ. ಎರಡನೇದೇನು ಅಂತ ಹೇಳಿದ್ರೆ, ಈಗಷ್ಟೇ ನೀವು ಅಷ್ಟಮ ಶನಿ ದೋಷವನ್ನ ಕಳ್ಕೊಂಡಿದ್ದೀರಾ. ಯಾಕೆ ಅಂತ ಹೇಳಿದ್ರೆ, ಅದು ನಿಮಗೆ 2.5 ವರ್ಷಗಳ ಕಾಲ ತುಂಬಾನೇ ಕಾಡಿತ್ತು.
ಈಗ ಗಮನಿಸೋದಾದ್ರೆ ನೀವು 2014 ನೀವು ಲೆಕ್ಕ ಹಾಕೊಂಡ್ರೆ ಅದರ ಹಿಂದಿನ ದಿನಗಳಿಗಿಂತ ಜಾಸ್ತಿ 2014 ತುಂಬಾನೇ ಕಷ್ಟಪಟ್ಟಿದ್ದೀರಾ ಅಂತ ತೋರಿಸುತ್ತೆ. ಅಂದ್ರೆ ಎಷ್ಟೋ ಸಲ ಏನಾಗುತ್ತೆ, ಇದು ಹಣಕಾಸಿನ ಮತ್ತೆ ಕುಟುಂಬದವರ ಮೇಲೆ ಹೆಚ್ಚು ಒಂದ್ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಉಂಟು ಮಾಡೋದು ಜಾಸ್ತಿ ಕಂಡು ಬಂದಿದೆ. ಹಾಗೇನೆ ಈಗ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಅಷ್ಟಮ ಶನಿ ಇದ್ದಾಗ ನಿಮಗೆ ಅನಾರೋಗ್ಯದಲ್ಲಿ ಏನಾದ್ರು ಸ್ವಲ್ಪ ಸಂಬಂಧಿತ ತೊಂದರೆ ಏನಾದ್ರು ಬಂದಿತ್ತಾ? ಅದಕ್ಕೆ ಅಲ್ಲ ಏನು ಅಂತ ಹೇಳಿದ್ರೆ, ಈ ಅಷ್ಟಮ ಶನಿಯಲ್ಲಿ ಇದೆಲ್ಲ ನೀವು ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಆ ಸಮಯದಲ್ಲಿ ನೀವು ಯಾವುದೇ ಜ್ಯೋತಿಷಿಗಳನ್ನ ನೀವು ಭೇಟಿ ಮಾಡಿದ್ರೆ ಆ ಸಂದರ್ಭಗಳಲ್ಲಿ ನೀವು ಏನೇನು ಪರಿಹಾರ ಮಾಡಬಹುದಾಗಿತ್ತು ಅಂತ ತಿಳಿಸಿದವರು ಈಗಲೂ ಕೂಡ ಕಾಲ ಏನು ಮಿಂಚಿಲ್ಲ. ನಿಮಗೆ ಗುರುಬಲ ಬರೋದಕ್ಕೆ ಇನ್ನ ಅಕ್ಟೋಬರ್ ಎಂಡಿಂಗ್ ನವೆಂಬರ್ ವರೆಗೂ ಸಮಯ ಇದೆ. ಆದ್ರೆ ಗುರುಬಲ ಬರೋವರೆಗೂ ನಿಮಗೆ ಈಗ ತಾಳ್ಮೆ ಇರೋದಿಲ್ಲ. ಆದ್ರಿಂದ ನೀವು ಏನ್ ಮಾಡಿ, ಹತ್ರದಲ್ಲಿರ್ತಕ್ಕಂಥ ಯಾವುದೇ ಅಂದ್ರೆ ನಿಮ್ಮ ರಾಶಿಯವರು ಆದಷ್ಟು ಪೂಜೆ ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿ ಮತ್ತೆ ಸುಬ್ರಹ್ಮಣ್ಯ, ಇವರಿಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಭಕ್ತಿ ಮತ್ತೆ ಶ್ರದ್ಧೆಯಿಂದ ಪೂಜೆ ಮಾಡಿ ಮಂಗಳವಾರದ ದಿನ ಆದಷ್ಟು ಹುರುಳಿಕಾಳನ್ನ ಆ ಗಣಪತಿಯೋ ಇಲ್ಲ ಸುಬ್ರಹ್ಮಣ್ಯ ದೇವರಿಗೋ ದಾನ ಮಾಡೋದಾಗಿರಬಹುದು, ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಗುರುಗಳ ಅಂದ್ರೆ ದಕ್ಷಿಣಾಮೂರ್ತಿಯವರಿಗೆ ಈ ಕಡಲೆಕಾಳಿನಲ್ಲಿ ಮಾಲೆ ಮಾಡಿ ಹಾಕ್ತಾರೆ. ಇದೆಲ್ಲ ಮಾಡೋದ್ರಿಂದ ಒಂದು ಖಂಡಿತವಾಗಲೂ ಅನುಕೂಲವಾಗಿರತಕ್ಕಂತ ಪರಿಣಾಮ ನಿಮ್ಮ ಕುಟುಂಬದ ಮೇಲೆ ಮತ್ತೆ ನಿಮ್ಮ ಮೇಲೆ ಬಿದ್ದೇ ಬೀಳತ್ತೆ. ಇದನ್ನ ಗುರುವಾರದತ್ತು ಮಾಡಿ ಹುರುಳಿಕಾಳು ದಾನವನ್ನ ಮಂಗಳವಾರ ಮಾಡಿ, ಇದೆರಡು ಕೂಡ ಖಂಡಿತ ನಿಮ್ಗೆ ಈಗಿನ ಏನೇನ್ ಸಮಸ್ಯೆ ಇದೆಯೋ ಎಲ್ಲರಿಂದ ಕೂಡ ಹೊರಗಡೆ ಖಂಡಿತ ಕರ್ಕೊಂಡ್ಬರತ್ತೆ. ಓಕೆ ಮಾ, ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಸಂಕ್ರಾಂತಿ ಹಬ್ಬದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಹಾಗೆ ಯಾವ ಯಾವ ರಾಶಿಗಳಿಗೆ ಯಾವ ರೀತಿಯಾದ ಫಲ ಇದೆ ಅದರೆಲ್ಲದರ ಬಗ್ಗೆ ಮಾತನಾಡ್ತೀವಿ ಒಂದು ಬ್ರೇಕ್ನ ನಂತರ. ವಿರಾಮದ ನಂತರ ಸಂಕ್ರಾಂತಿ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ವನಜಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವನಜಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ ಪ್ರಶ್ನೆ ಏನಿದೆ ಅಂತ ಕೇಳ್ಬೋದು, ಏನಿದೆ ನಿಮ್ಮ ಪ್ರಶ್ನೆ? ನಮ್ ಬಗ್ಗೆನೆ ಕೇಳ್ಬೇಕಾಗಿತ್ತು. ಓಕೆ, ಕೇಳಿ ಮಾ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ ವನಜಾ ಅವರೇ, ಹೇಳಿ. ನಾನು ಹುಟ್ಟಿದ ಡೇಟ್ 24/4/1961, ಬೆಳಗ್ಗೆ 7:00. ನಾನು ಹುಟ್ಟಿದಾಗ್ಲಿಂದ ಇವಾಗವರೆಗೂ ಒಂದ್ ಸಂತೋಷ, ಒಂದ್ ಸುಖ, ನೆಮ್ಮದಿ ಯಾವ್ದು ಇಲ್ಲ. ಮತ್ತೆ ನಾನು ಏನಾರ ಮಾಡ್ಬೇಕು ಅಂದ್ರು ಅದು ಕೈಗೂಡಲ್ಲ ಅನ್ನತ್ತೆ. ಅಲ್ಲ, ನೀವು ನನ್ನ ಪ್ರಶ್ನೆ ಮೊದಲು ಕೇಳ್ಬಿಡ್ತೀನಿ. ಈಗ ನೀವು ರಾಶಿಗೆ ಸಂಬಂಧಪಟ್ಟಾಗ ಹೆಸರಿಟ್ಕೊಂಡಿದೀರಾ ಇಲ್ಲ ಬೇರೆ ತರದ ಏನಾದ್ರು ಬದಲಾಯಿಸಿಕೊಂಡಿದೀರಾ? ಇಲ್ಲ, ಬೇರೆ ತರ ಹಾಕಿದೀವಿ. ಏನಂತ ಹೆಸರಿಟ್ಕೊಂಡಿದ್ದೀರಾ? ಖಂಡಿತ ನಿಜ. ಯಾಕೆ ಗೊತ್ತಾ, ನಿಮ್ಮ ವಾಯ್ಸಿಗೂ ನಿಮ್ಮ ಹೆಸರಿಗೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಕಾರಣ ಏನ್ ಗೊತ್ತಾ, ನೀವು ವನಜಾ ಅಂತ ಏನ್ ಹೇಳ್ತಾ ಇದ್ರೆ ಅದು ವೃಷಭ ರಾಶಿಗೆ ಹೋಗುತ್ತೆ. ವೃಷಭ ರಾಶಿ ಹೋದವ್ರ ವಾಯ್ಸ್ ಯಾವತ್ತಿಗೂ ಕೂಡ ನಿಧಾನ ಇರೋದಿಲ್ಲ. ಅವ್ರ ಏನಿದ್ರು ಕೂಡ ನೇರವಾಗಿ ಮಾತಾಡುವಂತದ್ದು ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ನಿಮ್ಮನ್ನ ಕೇಳಿದೆ. ನೋಡಿ, ಕಟಕ ರಾಶಿ ಅಂತ ಬಂದಾಗ ನಿಮ್ದು ಈಗ ಮಾನಸಿಕವಾಗಿ ತುಂಬಾನೇ ಕೆಲವೊಂದು ಗೊಂದಲಗಳು ಜಾಸ್ತಿ ಇರುತ್ತೆ. ಈಗ ನನ್ನ ಮುಖ್ಯವಾಗಿರೋ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಕಾರಣ ಏನಂತ ಹೇಳಿದ್ರೆ, ಪಂಚಮ ಶನಿ ಅನ್ನುವಂಥದ್ದು ನಿಮಗೆ ಒಂದು ಸ್ವಲ್ಪ ಸಮಸ್ಯೆಗಳನ್ನ ಕೊಟ್ಟಿತ್ತು. ಆ ಸಮಯದಲ್ಲಿ ಮಕ್ಕಳು ಮತ್ತೆ ಕುಟುಂಬದಿಂದ ಏನಾದ್ರು ಸ್ವಲ್ಪ ಮಾನಸಿಕವಾಗಿ ತೊಂದರೆ ಏನಾದ್ರು ಅನುಭವಿಸಿದ್ರ? ಅಲ್ವಾ, ಇವಾಗ್ಲೂ ಅನ್ಭವಿಸ್ತಾ. ನಿಜ. ಎರಡನೇದೇನು ಅಂತ ಹೇಳಿದ್ರೆ, ಪಂಚಮ ಶನಿ ಮುಗಿದು ಈಗ ಸ್ವಲ್ಪ ದಿನಗಳಾಯ್ತು, ಆದ್ರೂ ಕೂಡ ಆ ಸಮಯದಲ್ಲಿ ಜೀವನನೇ ಬೇಡ ಅಂತ ಯೋಚನೆ ಮಾಡಿದ ಏನಾದ್ರು ಉಂಟಾ? ಓಕೆ, ನಾನು ಹೇಳುದು ನೋಡಿ, ಇಂಥ ಯೋಚನೆಗಳೆಲ್ಲ ನಿಮ್ಮ ರಾಶಿಯವರಿಗೆ ಜಾಸ್ತಿ. ಕಾರಣ ಏನಂತ ಹೇಳಿದ್ರೆ, ಕಟಕ ರಾಶಿಯನ್ನ ಬ್ಯಾಲೆನ್ಸ್ ಮಾಡುವಂಥದ್ದು ಅಂದ್ರೆ ಆಳ್ವಿಕೆಯಲ್ಲಿ ಇರ್ತಕ್ಕಂಥದ್ದು ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಶಿ ಅದು. ನೀವು ಸಣ್ಣ ಸಣ್ಣ ವಿಷಯಕ್ಕೆ ಆದಷ್ಟು ಬೇಗ ಅಂದ್ರೆ ಆ ಒಂದು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗೋಗ್ತೀರಾ. ಆದಷ್ಟು ಈ ರೀತಿಯಾಗಿರ್ತಕ್ಕಂಥ ಯೋಚನೆಗಳಿಂದ ಹೊರಗಡೆ ಬನ್ನಿ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಜೀವನ ಪೂರ್ತಿ ಸಮಸ್ಯೆ ಅನ್ನೋಂಥದ್ದು ಇರೋದಿಲ್ಲ. ಆದ್ರೆ ನನಗೆ ಏನು ಅಂತ ಹೇಳಿದ್ರೆ, ಈ ಕರ್ಕಾಟಕ ರಾಶಿಯವರೆಲ್ಲ ದುರ್ಗಾರಾಧನೆ ಮಾಡಿದ್ರೆ ಮಾತ್ರನೇ ಜೀವನದಲ್ಲಿ ಯಶಸ್ಸು ತಗೊಳ್ಳುವಂಥದ್ದು. ಎಷ್ಟು ನಿಮ್ಮ ಕುಲದೇವತೆ ಯಾರಿದ್ರು, ಹಿಂದಿನವ್ರು ಯಾರನ್ನ ಪೂಜೆ ಮಾಡ್ತಾ ಇದ್ರು, ಆ ರೀತಿಯಾಗಿ ಕುಲದೇವತೆ ಶಕ್ತಿ ದೇವತೆಗಳನ್ನ ಪೂಜೆ ಮಾಡೋದಕ್ಕೆ ನೀವು ಪ್ರಾರಂಭ ಮಾಡಿ. ಯಾವಾಗ ಈ ದೇವತೆಗಳ ಅಭಿಷೇಕ ನಡೆಯುತ್ತಲ್ವಾ ದೇವಸ್ಥಾನಗಳಲ್ಲಿ, ಹೆಣ್ಣು ದೇವತೆಗಳ ಅಭಿಷೇಕ ನಡೆಯುತ್ತೆ, ಆ ಸಮಯದಲ್ಲಿ ಮಾತ್ರ ನಿಮ್ಗೆ ಅವರಿಗೆ ವಿಗ್ರಹ ಆ ಒಂದು ಪೂರ್ಣವಾಗಿ ಕಾಣೋದಕ್ಕೆ ಸಾಧ್ಯ. ಅಲ್ಲಿ ಅದಾದ ನಂತರ ಏನ್ ಮಾಡ್ತಾರೆ, ಅವ್ರು ನಿಮ್ಗೆ ಒಡವೆ ಎಲ್ಲ ತೋಡಿಸ್ಬಿಟ್ಟು ಹೂವಿನ ಅಲಂಕಾರ ಮಾಡ್ತಾರೆ. ಆ ಬರೀ ವಿಗ್ರಹವನ್ನ ದರ್ಶನ ಮಾಡಿ ಅಭಿಷೇಕ ಆಗೋದನ್ನ ಗಮನಿಸಿ. ಕಾರಣ ಏನಂತ ಹೇಳಿದ್ರೆ, ನೀವು ಅಭಿಷೇಕ ನೋಡಿದಾಗ ಅದರಲ್ಲಿ ಬರ್ತಕ್ಕಂಥ ತರಂಗಾಂತರಗಳು ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನ ಅಲ್ಲೇ ಅದು ಒಂದು ಪರಿಶಮನ ಮಾಡಿ ಬಿಟ್ಬಿಡುತ್ತೆ, ಶಮನ ಮಾಡುತ್ತೆ. ಇದನ್ನ ಅಭ್ಯಾಸ ಮಾಡ್ಕೊಂಡು ಬನ್ನಿ ಪ್ರತಿ ಸೋಮವಾರ.
ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಅನಾವಶ್ಯಕವಾಗಿ ಬೇರೆ ರೀತಿಯಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಒಳ್ಳೆ ಜೀವನ, ಒಳ್ಳೆ ಭವಿಷ್ಯ ಸಿಕ್ಕೇ ಸಿಗುತ್ತೆ. ನಾನು ಹೇಳಿದ ಪ್ರತಿ ಸೋಮವಾರ ಇದನ್ನ ಮಾಡಿ ಒಳ್ಳೇದಾಗುತ್ತೆ. ಓಕೆ ಮಾ, ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಚಿತ್ರದುರ್ಗದಿಂದ ಗೋವಿಂದಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಗೋವಿಂದಪ್ಪ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಪ್ರಶ್ನೆ ಏನಿದೆ ಅಂತ ಕೇಳ್ಬೋದು? ಕೇಳಿ ಹೇಳಿ. ಸರ್ ನಮಸ್ತೆ. ನಮಸ್ತೆ ಗುರುಜಿ. ಹಾ ನಮಸ್ತೆ, ಹೇಳಿ. ನಾವು ಇಲ್ಲಿ ವರ್ಕ್ ಕೆಲಸ ಮಾಡ್ತೀವಿ ಸುಮ್ಮನೆ ಕಾಂಟ್ರಾಕ್ಟ್. ಕೆಲಸಗಳು ಆಗ್ತಿದಾವೆ, ಪೇಮೆಂಟ್ ಯಾವ ಗೊತ್ತು, ಸರಿಯಾಗಿ ಕೆಲಸಗಳು ನಡೀತಿಲ್ಲ. ನಿಮ್ದು ರಾಶಿ ನಕ್ಷತ್ರ ಗೊತ್ತಿದ್ಯಾ? ಸರಿಯಾಗಿ ಗೊತ್ತಿಲ್ಲ ಸ್ವಾಮಿ ಗೋವಿಂದಪ್ಪ. ಸರಿ, ನಿಮ್ಮ ನಾಮ ನಕ್ಷತ್ರದಲ್ಲಿ, ನಾಮ ನಕ್ಷತ್ರದಲ್ಲಿ ಶತಭಿಷ ನಕ್ಷತ್ರ ಕುಂಭರಾಶಿ ಬರುತ್ತೆ. ಇವಾಗ ಕುಂಭರಾಶಿಗೆ ಇವಾಗ ಗುರು ಕರ್ಮಸ್ಥಾನದಲ್ಲಿ ಹತ್ತರಲ್ಲಿ ಇರೋದು, 11ರಲ್ಲಿ ಶನಿ ಇದ್ದಾನೆ, ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿ ಗುರು ಆಗ್ತಾನೆ. ಇಷ್ಟು ದಿನ ನಿಮಗೆ ತೊಂದರೆ ಇತ್ತು, ಇನ್ನ ಮೇಲೆ ಸರಿ ಹೋಗುತ್ತೆ. ಗುರು ಅನುಕೂಲ ಇರಲಿಲ್ಲ, ಅಂದ್ರೆ ಅನುಕೂಲ ಇದ್ರೂ ಕೂಡ ಸರಿಯಾಗಿ ನಿಮಗೆ ಫಲ ಸಿಗ್ತಾ ಇರಲಿಲ್ಲ. ಇನ್ನು ಸ್ವಲ್ಪ ದಿನಗಳಲ್ಲಿ, ಒಂದು 3 ತಿಂಗಳು 6 ತಿಂಗಳು ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಕಾಯಿರಿ. ನಿಮಗೆ ಈ ವರ್ಷದ ಉತ್ತರಾರ್ಧ ಇದೆಯಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ. ಗುರು ಮೂವ್ ಆಗ್ತಾನೆ, ಉತ್ತರಾರ್ಧ ಚೆನ್ನಾಗಿರುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿ, ಕೆಲಸ ಕಾರ್ಯ ದೇವ್ರ ಮೇಲೆ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ಕೊಂಡು ಮುಂದುವರಿರಿ. ಈಶ್ವರನ ಆರಾಧನೆ ಮಾಡಿ, ಸೋಮವಾರ ದಿನ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಒಂದು 9 ವಾರ ಮಾಡಿಸಿ. ಖಂಡಿತವಾಗಿ ಒಳ್ಳೇದಾಗತ್ತೆ. ದೃಢವಾದ ನಂಬಿಕೆಯಿಂದ ನೀವು ಪ್ರಯತ್ನ ಮಾಡಿ, ಎಲ್ಲ ಕೆಲಸ ಆಗತ್ತೆ. ಒಳ್ಳೆಯ ಕೆಲಸಗಳು, ಒಳ್ಳೆಯ ಉದ್ಯೋಗಗಳು, ಒಳ್ಳೆಯ ನಿಮಗೆ ಪೇಮೆಂಟ್ಗಳು ಮುಂದಿನ ದಿವಸಗಳು ಬಂದೇ ಬರುತ್ತೆ. ಓಕೆ ಸರ್, ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೆಂಕಟ ಲಕ್ಷ್ಮಮ್ಮ ಅಂತ ಕೋಲಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ ಮಾ, ನಿಮ್ಮ ಪ್ರಶ್ನೆ ಏನಿದೆ ಅಂತ ಕೇಳಿ. ಮಗನ ಬಗ್ಗೆ ಕೇಳಬೇಕು. ಓಕೆ ಕೇಳಿ ಮಾ. ಏನ್ ಹೆಸರು? ಕಾರ್ತಿಕ ಅಂತ. ಅವನು ಹುಟ್ಟಿದ ಡೇಟ್ ಪ್ರಕಾರ ಕರ್ಕಾಟಕ ರಾಶಿ, ಪುನರ್ವಸಿ ನಕ್ಷತ್ರ, ಕನ್ಯಾ ಲಗ್ನ. ಓ ಕನ್ಯಾ ಲಗ್ನ, ಪರವಾಗಿಲ್ಲ, ಎಲ್ಲ ಗುರ್ತಿಟ್ಕೊಂಡಿದ್ದೀರಾ. ಎಷ್ಟು ವರ್ಷ ವಯಸ್ಸೀಗ? 21 ಸ್ವಾಮೀಜಿ. 21. ಈಗ ನಿಮ್ಮ ಮಗನ ಬಗ್ಗೆ ಈಗ ಆಲ್ಮೋಸ್ಟ್ ಯೋಚನೆಗಳು ಮಾಡ್ತಿರೋದೆಲ್ಲ ಪೂರ್ತಿ ಅವರ ಜೀವನ ಒಂದ್ ರೀತಿ ವ್ಯತ್ಯಾಸ ಆಗಿದೆ ಅಂತ ತಾನೆ? ಪೂರ್ತಿ ಜೀವನ ಹಾಳಾಗಿರುತ್ತೆ. ಕಾರಣ ಏನಂತ ಹೇಳಿದ್ರೆ, ಈಗ ನಡೀತಾ ಇರತಕ್ಕಂತ ಗೋಚಾರ ಅನ್ನುವಂಥದ್ದು ಅವನ ಒಂದು ವಿಷಯವಾಗಿ ಇಡೀ ಕುಟುಂಬ ಚಿಂತೆ ಮಾಡ್ಕೊಳ್ಳುವಂತ ರೀತಿನಲ್ಲಿ ಆಗಿರುತ್ತೆ. ಬೇಡ ಬೇಡ ನೋಡಿ, ನಾನು ಅದೇ ಹೇಳೋದು. ಈಗ ಯಾರದ್ದು ಕೂಡ ದೋಷ ಇರೋದಿಲ್ಲ, ಹುಟ್ಟಿದವರು ಯಾರು ಕೂಡ ಒಂದು ಕೆಟ್ಟ ರೀತಿಯಲ್ಲಿ ಬೆಳೆಯೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಅವರವರ ಗ್ರಹಗತಿ ಮತ್ತೆ ರಾಶಿಗಳೇ ಪ್ರಭಾವ ಬೀರುವಂತದ್ದು. ನೀವು ಅವ್ರನ್ನ ದೂಷಣೆ ಮಾಡಿನೂ ಪ್ರಯೋಜನ ಇಲ್ಲ. ಈಗ ಅದಕ್ಕೆ ಪರಿಹಾರ ಮಾರ್ಗ ಏನು ಅನ್ನೋದನ್ನ ನೀವು ಬದಲಾಯಿಸ್ಕೊಂಡ್ರೆ ಸಾಕು. ಈಗ ಅವನು ನಿಮ್ಮನೆಯಲ್ಲೇ ಮಲ್ಕೊಳ್ತಾನೆ ಯಾವಾಗ್ಲೂ, ಇಲ್ಲ ಬೇರೆ ಕಡೆ ಹೇಳ್ತಿರೋದು? ಮಗನ ವಿಚಾರಕ್ಕೆನೆ ವಿಪರೀತ ತಲೆ ಕೆಡ್ಸ್ಕೊಂಡಿದ್ದೀರಾ ಅನ್ನೋದು ಸ್ಪಷ್ಟವಾಗಿ ಬರ್ತಾ ಇದೆ. ನೀವೀಗ ನಾನು ಎರಡನೇದು ಮನೆಯಲ್ಲಿ ಏನು ಕೇಳಿದೆ ಅಂತ ಹೇಳಿದ್ರೆ, ಅವನು ಮನೆಯಲ್ಲಿ ಇರ್ತಾನೆ ಅನ್ನೋದು ಕೂಡ ಈ ರಾಶಿ ಪ್ರಕಾರ ಈಗ ಸದ್ಯಕ್ಕಿಲ್ಲ. ಹೊರಗಡೆನೆ ಇರ್ತಾನೆ ಅವನು, ನಿಮ್ಮ ಮನೆ ನಿಮ್ಮಿಂದ ದೂರ ಬೇರ್ಪಟ್ಟಿರ್ತಾನೆ. ಈಗ ನೀವು ಒಂದು ಏನ್ ಕೆಲಸ ಮಾಡಬಹುದು ಅಂತ ಹೇಳಿದ್ರೆ, ಅವನ ಮನೆಗೆ ಬಂದ ನಂತರ ಆದಷ್ಟು ಕೂಡ ಅವನ ರಾಶಿ ಮತ್ತೆ ನಕ್ಷತ್ರದ ಪ್ರಕಾರ ಅವನು ಹುಟ್ಟಿರುವಂತಹ ಮುಹೂರ್ತದ ತಿಥಿ ಏನಿದೆಯೋ ಆ ತಿಥಿನಲ್ಲಿ ಕೆಲವೊಂದು ಹೋಮಗಳನ್ನ ಮತ್ತೆ ಪರಿಹಾರಗಳನ್ನ ಮಾಡಿಸಿ ಆದಷ್ಟು ನೀವು ಬೇರೆ ಒಂದು ಹೆಸರನ್ನ ಅವನಿಗೆ ಇಡೋದು ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಅವನು ಇಲ್ಲ, ನಾನು ಅದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಅವನ ಹುಟ್ಟಿದ ತಿಥಿ ಇರುತ್ತೆ, ನೀವು ಹುಟ್ಟಿದ ಹಬ್ಬ ಏನ್ ಆಚರಿಸ್ತೀರಾ ಇಂಗ್ಲಿಷ್ ಡೇಟು, ಅದು ಕರೆಕ್ಟ್ ಆಗಿರುವಂತ ಹುಟ್ಟಿದ ಹಬ್ಬ ಅಲ್ಲ. ಪ್ರತಿಯೊಬ್ರು ಹುಟ್ಟಿರ್ತಕ್ಕಂತ ಒಂದು ತಿಥಿ ಇರುತ್ತೆ. ಆ ತಿಥಿನಲ್ಲಿ ನೀವು ಅವನಿಗೆ ಕೆಲವೊಂದು ಹೋಮಗಳು, ಶಾಂತಿ ಪರಿಹಾರಗಳನ್ನ ಮಾಡಿಸಿ ಅವ್ರು ಏನ್ ಮಾಡ್ತಾರೆ ಆ ಸಂದರ್ಭಗಳಲ್ಲಿ ಪೂರ್ಣ ಕುಂಭ ಅಂದ್ರೆ ಆ ಕಲುಷಿತ ನೀರನ್ನ ಅವನ ತಲೆ ಮೇಲೆ ಹಾಕಿ ಆಗಿರ್ತಕ್ಕಂಥ ದೋಷ ಎಲ್ಲ ಪರಿಹಾರ ಆಗಲಿ ಅಂತ ಸಂಕಲ್ಪ ತಗೊಳ್ತಾರೆ. ಇದರಿಂದ ನೀವು ಸ್ವಲ್ಪ ಚೇತರಿಸ್ಕೊಳ್ಬಹುದು. ಇಲ್ಲದೇ ಇದ್ರೆ ಅವನ ಜೀವನ ಸರಿಪಡಿಸೋದಕ್ಕೆ ಅಂತ ಜೀವನ ಪೂರ್ತಿ ನೀವು ಕೊರಕ್ತಾ ಇರಬೇಕಾಗತ್ತೆ, ಶ್ರಮ ಪಡ್ತಾ ಇರಬೇಕಾಗತ್ತೆ. ಆದ್ರಿಂದ ಇದನ್ನ ಪರಿಹಾರ ಖಂಡಿತ ಮರಿದರೂ ಹಾಗೆ ಮಾಡಿ. ಓಕೆ ಮಾ, ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನ ರಘುಪತಿ ಶರ್ಮಾ ಅವರು ಏನಂದ್ರೆ, ಇದು ಸೂರ್ಯ ಪಥವನ್ನ ಬದಲಾಯಿಸುವಂತಹ ಪರ್ವಕಾಲ ಅಂತ ಹೇಳ್ತಾರೆ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ. ಯಾಕೆ ಆ ರೀತಿ ಸೂರ್ಯ ಯಾಕೆ ಇದೇ ಕಾಲದಲ್ಲಿ ಪಥವನ್ನ ಬದಲಾಯಿಸ್ತಾನೆ ಅಂತ ಏನಾದ್ರೂ ಕಾರಣ ಇದೆಯಾ? ಅದಕ್ಕೆ ವೈಜ್ಞಾನಿಕವಾಗಿ ಹಾಗೆ ಪೌರಾಣಿಕವಾಗಿ ಕಾರಣ ಇದ್ರೆ ಏನು ಅಂತ? ಮೊದಲು ನಾನು ಪೌರಾಣಿಕ ಕೊಟ್ಬಿಡ್ತೇನೆ. ಕಾರಣ ಅಂತ ಹೇಳಿದ್ರೆ ಅಲ್ಲಿಂದ ಹೋಗೋದೇ ಸರಿ ಅಂತ. ನೋಡಿ, ಪೌರಾಣಿಕವಾಗಿ ನಾವು ಏನ್ ಹೇಳ್ತೀವಿ, ಸೂರ್ಯನನ್ನ ರಥದ ಮೇಲೆ ಅಂದ್ರೆ ಅರುಣ ಅನ್ನುವಂಥ ಒಬ್ಬ ಸಾರಥಿ ಜೊತೆ 7 ಅಶ್ವಗಳ ಜೊತೆ ಸಂಚರಿಸುವಂಥವನು ಸೂರ್ಯ ಅಂತ ನಾವು ಹೇಳ್ತೀವಿ.
ಅಂದ್ರೆ 12 ರಾಶಿಯನ್ನು ಕೂಡ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ ನಾವು ಸಂಕ್ರಮಣ ಅಂತ ಕರಿತೀವಿ. ಪ್ರತಿಯೊಂದಕ್ಕೂ ಇವಾಗ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಬಂದ್ರೆ ವೃಷಭ ಸಂಕ್ರಮಣ ಅಂತ ತಗೊಳ್ತೀವಿ, ವೃಷಭದಿಂದ ಮಿಥುನಕ್ಕೆ ಬಂದ್ರೆ ಮಿಥುನ ಸಂಕ್ರಮಣ ಅಂತ ತಗೊಳ್ತೀವಿ, ಈಗ ಮಕರ ರಾಶಿಗೆ ಬರ್ತಾ ಇರೋದ್ರಿಂದ ಮಕರ ಸಂಕ್ರಮಣ ಅಂತ ನಾವು ತಗೊಳ್ತೀವಿ. ಸಂಕ್ರಮಣ ಅಂದ್ರೆ ಏನು ಇಲ್ಲ, ಅವನು ಆಗಮಿಸ್ತಾ ಇದ್ದಾನೆ ಅನ್ನುವಂಥದ್ದಕ್ಕೆ ಒಂದು ಸೂಚನೆ ಅಷ್ಟೇ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದ ಸಂಕ್ರಮಣ ಅನ್ನುವಂಥದ್ದು. ನೋಡಿ, ಸಾಮಾನ್ಯವಾಗಿ ನಾವು ವೈಜ್ಞಾನಿಕವಾಗಿ ನೋಡೋದಾದರೆ ಸೂರ್ಯ ಎಲ್ಲಿಗೂ ಕೂಡ ಚಲಿಸೋದಿಲ್ಲ, ಸೂರ್ಯ ಎಲ್ಲೂ ಚಲಿಸೋದಿಲ್ಲ, ಸೂರ್ಯ ತಟಸ್ಥ ಯಾವತ್ತಿಗೂ, ಭೂಮಿ ಅವನ ಸುತ್ತಲೂ ಪ್ರದಕ್ಷಿಣೆ ಆಗ್ತಾ ಇರುತ್ತೆ. ಭೂಮಿಯ ಸುತ್ತ ನಾವು ಜೋಡಿಯಾಕ್ ಅಂದರೆ 12 ರಾಶಿಗಳನ್ನು ನಾವು ಗುರುತು ಮಾಡ್ಕೊಂಡಿದ್ದೀವಿ. ಒಂದೊಂದು ರಾಶಿ ಮತ್ತು ಒಂದೊಂದು ನಕ್ಷತ್ರಗಳು ಇಲ್ಲಿಂದ ಇಲ್ಲಿಗೆ ಆರಂಭ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಕೊನೆ ಆಗುತ್ತೆ ಅಂತ ಹೇಳಿಬಿಟ್ಟು 12 ರಾಶಿಗಳನ್ನು ನಾವು ಗಣನೆಗೆ ತಗೊಂಡಿದ್ದೀವಿ. ಈ 12 ರಾಶಿಗಳಲ್ಲಿ ಸೂರ್ಯನ ಒಂದು ಆವಾಸ ಸ್ಥಾನ ಅಂದರೆ ಸೂರ್ಯನ ಸಂಚಾರ ಪ್ರಾರಂಭ ಆದಾಗ ನಾವು ಸೂರ್ಯ ಈ ರಾಶಿಯಿಂದ ಈ ರಾಶಿಗೆ ಬಂದ ಅನ್ನುವಂಥದ್ದು ಒಂದು ನಮ್ಮ ಹಿಂದಿನಿಂದ ಬಂದಿರತಕ್ಕಂಥದ್ದು. ಈಗ ವೈಜ್ಞಾನಿಕವಾಗಿ ನಮಗೆ ಯಾವ ರೀತಿ ಸೂರ್ಯನ ಸಂಚಾರ ಮತ್ತು ಈ ಬೇಸಿಗೆ ಮತ್ತು ಚಳಿಗಾಲ ಮಳೆಗಾಲಗಳು ಬರ್ತವೆ ಅಂತ ಹೇಳಿದ್ರೆ, ನಾವು ಅಂದುಕೊಂಡ ಹಾಗೆ ಭೂಮಿ ಒಂದೇ ರೀತಿಯಲ್ಲಿ ಗೋಳಾಕಾರವಾಗಿಲ್ಲ, ಅದು ವಾಲಿದೆ. 26-27 ಡಿಗ್ರಿಯಷ್ಟು ಕೂಡ ಅದು ವಾಲಿದೆ. ಅದು ಅವಾಗ ಏನಾಗುತ್ತೆ, ಸೂರ್ಯನ ಬೆಳಕು ಒಂದು ಭಾಗದಲ್ಲಿ ಬಿದ್ದಾಗ ಅಲ್ಲಿ ಬೇಸಿಗೆ ಜಾಸ್ತಿ ಇರುತ್ತೆ, ಈ ಕಡೆ ಇರತಕ್ಕಂಥ ಹಿಂದಿನವರಿಗೆ ಚಳಿಗಾಲ ಮತ್ತು ಮಳೆಗಾಲಗಳು ಬರ್ತಾ ಇರ್ತವೆ. ಸೂರ್ಯ ಯಾವಾಗ ಈ ಕಡೆ ಬರ್ತಾನೆ, ಈ ಕಡೆ ಅವರಿಗೆ ಅದರ ಒಂದು ಪ್ರಭಾವ ಜಾಸ್ತಿ ಆಗುತ್ತೆ, ಈ ಕಡೆ ಅದರ ಹಿಂಭಾಗದಲ್ಲಿ ಇರ್ತಕ್ಕಂಥವರಿಗೆ ಚಳಿಗಾಲ ಮತ್ತು ಮಳೆಗಾಲಗಳು ಪ್ರಾರಂಭ ಆಗುತ್ತೆ. ಇದನ್ನೇ ನಾವು ವೈಜ್ಞಾನಿಕವಾಗಿ, ಆದರೆ ಎರಡೂ ಕೂಡ ಒಳ್ಳೆ ಸರಿಯಾಗಿರ್ತಕ್ಕಂಥ ಫಲವನ್ನೇ ಕೊಡ್ತವೆ. ಈಗ ನಾವು ಸೂರ್ಯ ಚಲನೆ ಮಾಡ್ತಾ ಇದ್ದಾನೆ ಅಂದರೂ ಕೂಡ ಅದೇ ಫಲನೇ ಬರುತ್ತೆ, ಇಲ್ಲ ಸೂರ್ಯ ಚಲನೆ ಮಾಡ್ತಾ ಇಲ್ಲ ಭೂಮಿ ಸುತ್ತಾ ಇದೆ ಅಂದರೂ ಕೂಡ ಒಂದೇ ಫಲನೇ ಬರುತ್ತೆ. ಆದರೆ ಸೂರ್ಯನ ಪ್ರತಿಯೊಂದು ರಾಶಿ ಪ್ರವೇಶ ಇದೆಯಲ್ವಾ, ಇದು ಜ್ಯೋತಿಷ್ಯದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟವನ್ನು ನಿರ್ಮಾಣ ಮಾಡುತ್ತೆ. ನೋಡಿ, ಈಗ ನಾವು ವರ್ಷಫಲ, ರಾಶಿಫಲ, ಈಗ ಮಾಸಫಲ, ಪಕ್ಷಫಲಗಳು ಅಂತ ಎಲ್ಲ ಹೇಳ್ಕೊಂಡು ಹೋಗ್ತೀವಿ. ಇದರಲ್ಲಿ ಮಾಸದಲ್ಲಿ ಬರ್ತಕ್ಕಂಥದ್ದು ಸೂರ್ಯನನ್ನು ಅವಲಂಬನೆಯನ್ನು ತಗೊಂಡು ಈ ತಿಂಗಳುಗಳು ಯಾವ ರೀತಿ ಒಬ್ಬೊಬ್ಬರಿಗೆ ಬಲವನ್ನು ಕೊಡುತ್ತೆ, ಯಾವರಿಗೆ ಕೆಲವೊಂದು ರೀತಿ ಪರಿಹಾರಗಳ ಅವಶ್ಯಕತೆ ಇದೆ, ಈ ರೀತಿ ನಾವು ಆ ನಿರ್ಣಯವನ್ನು ಮಾಡ್ತಾ ಹೋಗ್ತೀವಿ. ಆದರೆ ಸೂರ್ಯನೇ ಇಲ್ಲ ಅಂತ ಬಂದಾಗ, ಸೂರ್ಯನ ಸಂಚಾರವೇ ಇಲ್ಲ ಅಂತ ಬಂದಾಗ, ಆ ಮಟ್ಟಿಗೆ ನೀವು ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸೂರ್ಯನೇ ಮುಖ್ಯ. ಇನ್ನು ಸ್ವಲ್ಪ ದಿನದಲ್ಲಿ ರಥಸಪ್ತಮಿ ಕೂಡ ಬರುತ್ತೆ, ಅಲ್ಲೂ ಕೂಡ ಸೂರ್ಯನದೇ ಒಂದು ಆರಾಧನೆ ಜಾಸ್ತಿ ನಡೆಯುತ್ತೆ, ಎಲ್ಲೂ ಕೂಡ ನಮಗೆ ಸೂರ್ಯನೇ ಪ್ರತ್ಯಕ್ಷ ದೈವ ಅಂತ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಲಕ್ಷ್ಮಿ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಪ್ರಶ್ನೆ ಏನಿದೆ ಅಂತ ಕೇಳ್ಬೋದು? ನಮ್ಮ ಮಗಳಿದ್ರಿ, ಡೇಟ್ ಆಫ್ ಬರ್ತ್ ಹೇಳ್ರಿ ಮೇಡಮ್. ಓಕೆ, ಹೇಳಿ ಕೇಳಿ, ನಿಮ್ ಪ್ರಶ್ನೆ ಏನಿದೆ ಅಂತ ಕೇಳಿ. 30/9/1995 ಸಾಯಂಕಾಲ 6:50 ಕುಟ್ಯಾಳ್ರಿ. ಬಿ ಎಡ್ ಕಲ್ತಾಳ್ರಿ. ಅಲ್ಲ, ಏನ್ ಹೆಸರು ಹೇಳಲಿಲ್ಲ ನೀವು? ಸುನೀತಾ ಅಂತ. ಸುನೀತಾ ಅಂತನಾ? ಈಗ ಸರ್ಕಾರಿ ಹುದ್ದೆಗೆ ಏನ ಪ್ರಯತ್ನ ಪಡ್ತಾ ಇದೀರಾ? ಅಂದ್ರೆ ಈಗ ನೋಡಿ, ನಿಮ್ಮ ರಾಶಿ ಪ್ರಕಾರ, ಈಗ ಮಗಳ ರಾಶಿ ಪ್ರಕಾರ ನೋಡೋದಾದ್ರೆ, ಅದೇ ಈಗ ಮಗಳ ರಾಶಿ ಪ್ರಕಾರ ನೋಡೋದಾದ್ರೆ, ಈಗ 10ನೇ ಮನೆ ಅಂದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟಾಗೆ ನಾವು 10ನೇ ಮನೆ ಅಂತ ತಗೊಳ್ತೀವಿ. ಈಗ 10ನೇ ಮನೆ ಅಧಿಪತಿ ಇವಾಗ ಲಾಭಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಒಳ್ಳೇದಂತೂ ಆಗೇ ಆಗುತ್ತೆ. ಆದ್ರೆ ಕೆಲಸಗಳು ಬೇಗ ಆಗಬೇಕು, ಕೆಲವೊಂದು ವಿಘ್ನಗಳು ಬರ್ತಾ ಇದಾವೆ ಅನ್ನೋದಾದ್ರೆ, ಆಂಜನೇಯ ದೇವರ ಪೂಜೆಯನ್ನ ಮಾಡೋದಕ್ಕೆ ಹೇಳಿ ಮಗಳಿಗೆ ಒಂದು ಮಂಡಲ ಅಂದ್ರೆ ಅದನ್ನ 21 ಮತ್ತು 48 ದಿನಗಳು ಅಂತ ನಾವು ಹೇಳ್ತೀವಿ. ಆ ರೀತಿ ಪೂಜೆ ಮಾಡಿ ಖಂಡಿತವಾಗ್ಲೂ ಅನುಕೂಲಗಳಂತೂ ಸಿಕ್ಕೇ ಸಿಕ್ಕುತ್ತೆ. ನಿಮ್ಮ ಮಗಳ ಆ ರಾಶಿ ಮತ್ತು ನಕ್ಷತ್ರದ ನೀವೇನ್ ಬಗ್ಗೆ ಹೇಳಿದ್ರು, ಅದ್ರ ಪ್ರಕಾರ ಅಂತೂ ಸರ್ಕಾರದಲ್ಲಿ ಒಳ್ಳೆ ಒಂದು ಸ್ಥಾನಮಾನಗಳು ಸಿಗಲೇಬೇಕು. ಆ ರಾಶಿಗೆ ಸಂಬಂಧಪಟ್ಟಾಗ ಅನುಕೂಲ ಮತ್ತು ಅಧಿಕಾರದ ಯೋಗ ಅಂತೂ ಇದ್ದೇ ಇದೆ. ಈ ಆಂಜನೇಯ ದೇವರನ್ನ ಆದಷ್ಟು ಬಿಡದಿರೋ ಹಾಗೆ ಪರಿಹಾರಗಳನ್ನ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಓಕೆ, ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನ ರಾಘವೇಂದ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ರಾಘವೇಂದ್ರ ಅವರೇ. ನಮಸ್ತೆ ಮೇಡಮ್. ಓಕೆ, ಏನ್ ಪ್ರಶ್ನೆ ಇತ್ತು ಕೇಳಿ. ಪ್ರಶ್ನೆ ಏನಿಲ್ಲ ಮೇಡಮ್, ಮುಂದಿನ ಜೀವನ ನಮ್ದು ಹೇಗಿರುತ್ತೆ ಅಂತ ಕೇಳೋಣ ಅಂತ. ಓಕೆ ಕೇಳಿ. ರಾಘವೇಂದ್ರ, ನಿಮ್ಮ ರಾಶಿ ನಕ್ಷತ್ರ ಏನಾದ್ರು ಗೊತ್ತಿದ್ಯಾ? ರಾಶಿ ತುಲಾರಾಶಿ ಸರ್, ನಕ್ಷತ್ರ ಗೊತ್ತಿಲ್ಲ ಸರ್ ನಮಗೆ. ಈಗ ತುಲಾ ರಾಶಿಗೆ ಸಂಬಂಧಪಟ್ಟಂತೆ ದ್ವಿತೀಯ ಭಾವದಲ್ಲಿ ಗುರು ಇದ್ದಾನೆ, ತೃತೀಯ ಭಾವದಲ್ಲಿ ಶನಿ ಗೋಚರಿಸ್ತಾ ಇದ್ದಾನೆ. ನಿಮ್ಗೆ ದುಡ್ಡು ಕಾಸು ವ್ಯವಹಾರ ಎಲ್ಲ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗತ್ತೆ, ಈ ವರ್ಷದಲ್ಲಿ ಅನುಕೂಲ ಇದೆ ನಿಮ್ಗೆ. ಮತ್ತೆ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿದೆ, ಕೊಡೋದು ತೆಗೆದುಕೊಳ್ಳೋದು ವ್ಯವಹಾರ, ಮತ್ತೆ ಸಾಲಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಕಿರಿಕಿರಿಗಳಿದೆ. ಸ್ವಲ್ಪ ಹುಷಾರಾಗಿರ್ಬೇಕು. ದಶಮಸ್ಥಾನದಲ್ಲಿ ರಾಹು ಇದ್ದಾನೆ, ಹಾಗಾಗಿ ನೀವು ಕೆಲಸ ಮಾಡುವಂತಹ ಕ್ಷೇತ್ರದಲ್ಲಿ, ಉದ್ಯೋಗ ಮಾಡುವಂತಹ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಅಂದ್ರೆ ಮೇಲಾಧಿಕಾರಿಗಳಿಂದ ತೊಂದರೆ ಆಗತಕ್ಕಂಥದ್ದು,
ಮತ್ತು ನಿಮ್ಮ ಕಾರ್ಮಿಕ ವರ್ಗದವರು ನಿಮಗೆ ಸಣ್ಣ ಪುಟ್ಟ ತೊಂದರೆ ಕೊಡ್ತಕ್ಕಂಥದ್ದು ಕಂಡು ಬರ್ತದೆ. ಚತುರ್ಥ ಭಾವದಲ್ಲಿ ಕೇತು ಇರೋದ್ರಿಂದ ನೀವು ವಾಸ ಮಾಡತಕ್ಕಂತ ಮನೆ ಅಥವಾ ನೀವು ವಾಸ ಮಾಡತಕ್ಕಂಥದ್ದು ಅದು ಕೆಲಸ ಮಾಡತಕ್ಕಂತ ಒಂದು ಗ್ರಹ ಕಚೇರಿ ಇವೆಲ್ಲ ಇದ್ರೆ ಬಹಳ ಜಾಗ್ರತೆಯಿಂದ ಇರಬೇಕು, ಸಣ್ಣ ಪುಟ್ಟ ತೊಂದರೆಗಳಲ್ಲಾಗುವಂತ ಒಂದು ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯಿಂದ ಇರೋದು ನಿಮ್ಮ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗ್ತೀವಿ. ವರ್ಷ ನಿಮ್ಗೆ ತುಂಬಾ ಚೆನ್ನಾಗಿದೆ, 19th ತುಂಬಾ ಚೆನ್ನಾಗಿದೆ ನಿಮ್ಗೆ. ಈಗ ಏನು ಪೆಂಡಿಂಗ್ ಇರುತ್ತೆ ನಿಮ್ ಕೆಲಸ ಕಾರ್ಯಾಲ ಈ ವರ್ಷದಲ್ಲಿ ಉತ್ತರ ಅಂದ್ರೆ ಈ ಒಂದು ಸಂಕ್ರಾಂತಿ ಮುಗಿದ ಮೇಲೆ ಅದು ಪರಿಪೂರ್ಣ ಆಗುವಂತಹ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರ್ತದೆ. ರಾಘವೇಂದ್ರ ಸರ್, ಇದು ಒಂದು ಗಾಡಿ ಮಾಡಬೇಕು ಅಂತ ಇದೀವಿ, ಅದರಿಂದ ಒಳ್ಳೇದಾಗುತ್ತೆ. ವಾಹನ ಅಂತಂದ್ರೆ ಈಗ ನೋಡಿ, ನಾಲ್ಕನೇ ಭಾವದಲ್ಲಿ ಕೇತು ಸ್ಥಿತನಾಗಿ ನಿಮ್ಗೆ ರಾವಣ ದೃಷ್ಟಿಯಲ್ಲಿ ಒಳಪಟ್ಟಿದೆ. ಹಾಗಾಗಿ ಇದು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ವಾಹನ ಮಾಡಬಹುದು, ಮಾಡೋದಕ್ಕೇನು ತೊಂದರೆ ಇಲ್ಲ. ಅದು ಈಗ ನಿಮ್ಮ ಒಂದು ರಾಶಿಗೆ ಚತುರ್ಥ ಭಾವಕ್ಕೆ ಪೂಜಾ ಉಚ್ಚಾರ ಆಗ್ತಾನೆ, ಹಾಗಾಗಿ ಮಾಡಬಹುದು. ಸ್ವಲ್ಪ ವಿಘ್ನಗಳಿದೆ, ಜಾಗ್ರತೆಯಿಂದ ಇರಿ. ಅದು ಈಗ ಒಂದು March 7 ನಂತರ ನಿಮಗೆ ವಾಹನ ಮಾಡುವಂತ ಎಲ್ಲ ಯೋಗಗಳು ಬರ್ತದೆ. ಅದ್ರ ಮುಂಚೆ ಮಾಡುದಿದ್ರೆ ಸ್ವಲ್ಪ ಜಾಗ್ರತೆಯಿಂದ ಮಾಡಿ, ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ನಿಮ್ಮ ಬರೋ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತದೆ. ನಿಮಗೆ ತೊಂದರೆ ಏನು ಇಲ್ಲ. ನೀವು ಮನೆ ದೇವರಿಗೆ ಅಥವಾ ಕುಲದೇವರಿಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಪ್ರಾರಂಭ ಮಾಡಿ. ಓಕೆ, ರಾಘವೇಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನ 12 ರಾಶಿಗಳ ಭವಿಷ್ಯವನ್ನ ನೋಡೋದಾದ್ರೆ, ಹಾಗಾದ್ರೆ ಫಲವನ್ನ ನೋಡೋದಾದ್ರೆ ಯಾವ ರೀತಿಯಾಗಿದೆ? ಮೊದಲನೇದಾಗಿ ಮೇಷ ರಾಶಿಯ ಒಂದು ರಾಶಿ ಫಲ ಹೇಗಿದೆ ಹಾಗಾದ್ರೆ ರಘುಪತಿ ಶರ್ಮಾ ಅವರ? ಇಲ್ಲ ನೋಡಿ, ಈಗ ನಾವು 12 ರಾಶಿಗಳಲ್ಲಿ ಮುಖ್ಯವಾಗಿ ವಾರ್ಷಿಕ ಅಂದ್ರೆ ವರ್ಷದ ಫಲವನ್ನ ಹೇಳಬೇಕಾಗಿರ್ತಕ್ಕಂಥದ್ದು ಈಗ ಯುಗಾದಿಯಿಂದಾನೆ. ಕಾರಣ ಏನಂತ ಹೇಳಿದ್ರೆ, ಹೊಸ ಪಂಚಾಂಗ ಪ್ರಾರಂಭ ಆಗುತ್ತೆ, ಅಲ್ಲಿಂದಾನೇ ಕೆಲವೊಂದು ರಾಶಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬದಲಾವಣೆಗಳು ಬರ್ತವೆ. ಆದರೂ ಈಗಿನ ಒಂದು ಪಕ್ಷಿ ನೋಟ ಅಂತ ನಾವು ಹೇಳಬಹುದು. ನೋಡೋದಾದರೆ ಮೇಷರಾಶಿಯವರಿಗೆ ಈಗ ಇರತಕ್ಕಂಥ ಗೊಂದಲಗಳು, ನಾನಾಗಲೇ ಅದನ್ನು ಹೇಳ್ತಾ ಇದ್ದೆ, ಅವ್ರು ಯಾರೋ ಕಾಲ್ ಮಾಡಿದವರಿಗೆ, ಈಗಿರ್ತಕ್ಕಂಥ ಗೊಂದಲಗಳು ಎಲ್ಲವೂ ಕೂಡ ಪರಿಹಾರ ಆಗಿ ಒಳ್ಳೆಯ ಒಂದು ಸಮಯ ಅನ್ನುವಂಥದ್ದು ಬರುವಂತಹ ಒಂದು ಸುಸಂದರ್ಭ ಅನ್ನುವಂಥದ್ದು ನಾವು ಹೇಳಬಹುದು. ಕಾರಣ ಏನಂತ ಹೇಳಿದ್ರೆ, ಮೊದಲನೇದು ಗುರು ಅಷ್ಟಮದಲ್ಲಿ ಇದ್ದರೂ ಸಹ ಗುರು ಮತ್ತು ಶುಕ್ರ ಇಬ್ಬರು ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾರೆ. ಇದು ಅಷ್ಟು ಶುಭ ಅಲ್ಲ. ಆದರೂ ಕೂಡ ಶುಕ್ರನ ಒಂದು ಸಂಚಾರ ಕೆಲವೇ ದಿನಗಳಲ್ಲಿ ಧನುಸು ರಾಶಿಗೆ ಹೋಗೋದ್ರಿಂದ ಕೆಲವೊಂದು ಅವರ ಯಾರು ಅವರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಗಾಡ್ ಫಾದರ್ ಅಂತ ಹೇಳ್ತೀವಿ, ಯಾರನ್ನು ಅವರು ಅತಿ ಹೆಚ್ಚಾಗಿ ನಂಬಿರ್ತಾರೆ, ಅವರಿಂದ ಕೆಲವೊಂದು ಆದಾಯಗಳಿರಬಹುದು, ಕೆಲವೊಂದು ಸಹಾಯಗಳಿರಬಹುದು, ಸಿಕ್ಕುವಂಥ ಸಾಧ್ಯತೆಗಳು ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಬೇಡ. ಆದಷ್ಟು ಸುಬ್ರಹ್ಮಣ್ಯ ಮತ್ತು ಗಣಪತಿ ದೇವರನ್ನು ಆರಾಧನೆ ಮಾಡೋದ್ರಿಂದ ಏನೇ ಸಮಸ್ಯೆಗಳಿದ್ರೂ ಕೂಡ ಅವರು ಪರಿಹಾರ ತಗೊಳ್ಬೋದು. ಹಾಗೆ ವೃಷಭ ರಾಶಿ ನೋಡೋದಾದರೆ, ಈಗ ವೃಷಭ ರಾಶಿಗೆ ಸಪ್ತಮದಲ್ಲಿ ಗುರು ಇದ್ದಾನೆ, ಅಂದರೆ ನಾವು ಗುರುಬಲ ಅಂತ ಹೇಳ್ತೀವಿ. ಯಾರಿಗೆ ಗುರು 5, 7, 9 ಮತ್ತು 11 ಬರ್ತಾನೆ, ಆ ರಾಶಿಯವರಿಗೆ ಗುರುಬಲ ಅನ್ನೋಂಥದ್ದು ಇದ್ದೇ ಇರುತ್ತೆ. ಈಗ ವೃಷಭ ರಾಶಿಯವರಿಗೆ ಗುರುಬಲ ಇದ್ದಾಗ ಏನಾಗುತ್ತೆ, ಈ ವಾಹನ ಯೋಗಗಳಿರಬಹುದು, ಮತ್ತು ಮನೆ ಕಟ್ಟುವಂತಹ ಯೋಗಗಳಿರಬಹುದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಲೋಚನೆಗಳಿರಬಹುದು, ಇಲ್ಲ ಯಾವುದೇ ಒಂದು ಶುಭ ಕಾರ್ಯಗಳು, ಮನೆಯಲ್ಲಿ ವಿವಾಹ ಮಾಡುವಂತಹ ಆಲೋಚನೆಗಳಿರಬಹುದು. ಇಷ್ಟು ದಿವಸ ಅದು ಶೂನ್ಯ ಮಾಸ ಅಂತ ಹೇಳಿ ಎಲ್ಲ ಒಂದು ತಕ್ಕ ಮಟ್ಟಿಗೆ ಅದಕ್ಕೆ ಬ್ರೇಕ್ ಅಂತ ಕೊಟ್ಟಿದ್ರು, ಇನ್ನು ಮುಂದಕ್ಕೆ ಅದೆಲ್ಲ ಕೂಡ ಹೊರಗಡೆ ಬರುವಂಥ ಸಾಧ್ಯತೆಗಳಿರ್ತವೆ. ಒಳ್ಳೆಯ ಸಮಯಗಳನ್ನು ಖಂಡಿತ ಈ ವರ್ಷದಲ್ಲಿ ಅವರ ಆಸೆ ಅಭಿಲಾಷೆಗಳನ್ನು ಪೂರ್ತಿಗೊಳಿಸ್ಕೊಳ್ಬಹುದು ಅನ್ನುವಂಥದ್ದು ವೃಷಭ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವರೇನಾದರೂ ಆರಾಧನೆ ಮಾಡ್ತೀನಿ ಅನ್ನೋದಾಗಿದ್ದರೆ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಇವರಿಗೆ ಲಕ್ಷ್ಮಿಯ ಆರಾಧನೆಯಿಂದನೇ ಕೂಡ ಈ ಹಣಕಾಸು, ಮುಖ್ಯವಾಗಿ ನಾವು ಹಣ ಹಣ ಅಂತ ಹೇಳ್ತಾ ಇರ್ತೀವಿ ಎಲ್ಲದೂ ಕೂಡ, ಈ ಹಣಕಾಸು ಬರುವಂಥದ್ದು ಕೂಡ ಅದೇ ಲಕ್ಷ್ಮಿಯ ಒಂದು ಎನರ್ಜಿ ಅಂತ ಹೇಳ್ತೀವಿ ನಾವು. ಆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಅನುಕೂಲಗಳು ಸಿಕ್ಕತ್ತೆ, ತೊಂದರೆ ಆಗೋದಿಲ್ಲ. ಮಂಜುನಾಥ್ ಭಟ್ ಅವರ ಇನ್ನ ಉಳಿದ ರಾಶಿಗಳು ಅಂದ್ರೆ ಮಿಥುನ ಮತ್ತೆ ಕರ್ಕಾಟಕ ರಾಶಿಯ ರಾಶಿ ಫಲವನ್ನ ನೋಡೋದಾದ್ರೆ ಯಾವ ರೀತಿ ಆಗಿದೆ? ಈ ಮಿಥುನ ರಾಶಿಯಲ್ಲಿ ಜನಿಸತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಸಣ್ಣ ಪುಟ್ಟ ಕಿರಿಕಿರಿಗಳಿರ್ತದೆ. ಕಾರಣ ಏನು ಅಂದ್ರೆ, ಸಪ್ತಮದಲ್ಲಿ ಶನಿ ಇದ್ದಾನೆ ಮತ್ತೆ ಅಷ್ಟಮದಲ್ಲಿ ಕೇತು ಇದ್ದು ದ್ವಿತೀಯ ಭಾವದಲ್ಲಿ ರಾಹು ಸ್ಥಿತ ಆಗಿದ್ದಾನೆ, ಮತ್ತೆ ಗುರು ಕೂಡ ದುಸ್ಥಾನದಲ್ಲಿ ಅಂದ್ರೆ ಷಷ್ಠ ಭಾವದಲ್ಲಿ ಇರೋದ್ರಿಂದ ಈ ರಾಶಿಗೆ ಷಷ್ಠ ಅಷ್ಟಕ ಆಗ್ತದೆ. ರಾಶಿಗೆ 6 ಗುರು, ಗುರುಗೆ 8 ರಾಶಿ, ಈ ತರ ಷಷ್ಠ ಅಷ್ಟಕ ಆದಾಗ ಗುರುವಿನ ಅನುಕೂಲ ಅವರಿಗೆ ಇರೋದಿಲ್ಲ. ಅದು ಧನಭಾವದಲ್ಲಿ 2 ಭಾವದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಣ ದುಡ್ಡು ಕಾಸು ಕಳೆದುಕೊಳ್ಳತಕ್ಕಂಥದ್ದು ಮತ್ತು ಸಾಲ ಗಿಲ ಕೊಡೋದು ಇದೆಲ್ಲ ಸ್ವಲ್ಪ ಅವರು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೋಬೇಕಾಗ್ತದೆ. ಅನಿವಾರ್ಯ ಇದ್ದಾಗ ಸ್ಥಳ ಜಾಗ ಜನ ಎಲ್ಲವನ್ನು ನೋಡಿ ಅವರು ಪರಿಶೀಲನೆ ಮಾಡಿಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಮತ್ತು ಗುರು 6 ಇರೋದ್ರಿಂದ ಅವರಿಗೆ ಆರೋಗ್ಯ ಚೆನ್ನಾಗಿದ್ದರೂ ಕೂಡ ಮಾನಸಿಕ ನೆಮ್ಮದಿ ಇರೋದಿಲ್ಲ. ದ್ವಿತೀಯ ಭಾವಾಧಿಪತಿ ಆಗಿರ್ತಕ್ಕಂಥ ಚಂದ್ರನು ಸ್ವಲ್ಪ ಮಟ್ಟಿಗೆ ಮಾನಸಿಕ ಅವಾಗ ಅಸಮಾಧಾನವನ್ನು ಅತೃಪ್ತಿಯನ್ನು ಕೊಡುವಂಥ ಸಾಧ್ಯತೆಗಳೆಲ್ಲ ಇದೆ. ಸಪ್ತದಲ್ಲಿರ್ತಕ್ಕಂಥ ಶನಿ ಸ್ವಲ್ಪ ಮಟ್ಟಿಗೆ ಗೊಂದಲವನ್ನು ಉಂಟು ಮಾಡ್ತಾನೆ ಇವರ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಕ್ಷೇತ್ರ ಆಗಲಿ ಅಥವಾ ಕೌಟುಂಬಿಕವಾಗಿ ಆಗಲಿ ಅಥವಾ ಒಂದು ಮತ್ತೆ ಬಿಸ್ನೆಸ್ ಪಾರ್ಟ್ನರ್ ಏನಂತೀವಿ ಅದರಲ್ಲೂ ಕೂಡ ಸಣ್ಣ ಪುಟ್ಟ ಗೊಂದಲಗಳು ಮತ್ತು ಅಸಮಾಧಾನಗಳು ಬರುವಂಥ ಯೋಗ ಇರ್ತದೆ. ಅದಕ್ಕೆ ಮತ್ತು ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಜ್ಞಾನಕಾರಕನಾಗಿರ್ತಕ್ಕಂಥ ಕೇತು
ಅಲ್ಲಿ ಇದ್ದಾಗ ಜ್ಞಾನ ತಿಳುವಳಿಕೆ ಅನುಭವ ಎಲ್ಲ ಸಾಕಷ್ಟು ಇದ್ರೂ ಕೂಡ ಅದು ಪರಿಣಾಮಕಾರಿ ಇವರಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಥರ ಸಣ್ಣ ಪುಟ್ಟ ಕಿರಿಕಿರಿಗಳಿರ್ತದೆ. ಈ ಕಿರಿಕಿರಿಯಿಂದ ಇವರು ಹೊರಗೆ ಬರಬೇಕು ಅಂತಂದರೆ ಸಣ್ಣ ಪುಟ್ಟ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ಇಲ್ಲಿ ವಿಶೇಷವಾಗಿ ಶನಿ ಆರಾಧನೆಯನ್ನು ಮಾಡೋದು, ಶನಿ ಅಂದರೆ ಶನಿನ ಆರಾಧನೆ ಮಾಡೋದಂಥದ್ದಲ್ಲ, ಐದೇವತೆ ಪ್ರತಿದೇವತೆ ಅಂತ ಹೇಳ್ತೀವಿ. ಈ ಶನಿಗೆ ರುದ್ರದೇವರ ಆರಾಧನೆಯನ್ನು ಮತ್ತು ಗುರುವು ಕೂಡ ರುದ್ರದೇವರ ಆರಾಧನೆಯನ್ನು ಹೇಳ್ತಾರೆ, ಮತ್ತು ರಾವು ಕೂಡ ಮಾಡ್ಬೋದು. ಆ ಕಾರಣದಿಂದ ಇವರು ಮೃತ್ಯುಂಜಯನ ಒಂದು ಜಪವನ್ನಾಗಲಿ ಅಥವಾ ಒಂದು ಮೃತ್ಯುಂಜಯನ ಸ್ತೋತ್ರವನ್ನಾಗಲಿ ಅಥವಾ ಮೃತ್ಯುಂಜಯ ಅಂದರೆ ಈಶ್ವರನ ದೇವಸ್ಥಾನದಲ್ಲಿ ಬಿಲ್ಲುಪತ್ರದ ಅರ್ಚನೆಯನ್ನಾಗಲಿ, ಇದು ಇವ್ರಿಗೆ ಯಾವ್ದು ಸಾಧ್ಯ ಆಗುತ್ತೋ ಮೂರು ಮಾಡಬೇಕು ಅಂತೇನಿಲ್ಲ. ಯಾವುದೋ ಒಂದು ಸಾಧ್ಯ ಆದಷ್ಟು ಮಟ್ಟಿಗೆ ಅವ್ರ ಕೈಯಲ್ಲಿ ಸಾಧ್ಯ ಆದಾಗ ಅದು ಮಾಡಿದಾಗ, ಇದು ಮಾಡ್ತಾ ಬಂದಾಗ ಇದರೆಲ್ಲ ಒಂದು ದೋಷಗಳು ಪರಿಹಾರ ಹೊಂದಿ ಇವರಿಗೆ ಮುಂದಿನ ದಿನಗಳಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲ ಸಿಗುವ ಎಲ್ಲ ಗುಣಲಕ್ಷಣಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇವರಿಗೆ ಮಿಥುನರಾಶಿಯವರಿಗೆ ಇವೆಲ್ಲ ಪರಿಹಾರ ಮಾಡಿಕೊಂಡಾಗ ಒಳ್ಳೆಯದಾಗುವ ಸಾಧ್ಯತೆಗಳೆಲ್ಲ ಇದೆ. ಇನ್ನು ಕರ್ಕಾಟಕ ರಾಶಿ ಅಂತ ಬಂದಾಗ ಇವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿರ್ತಕ್ಕಂಥದ್ದು, ಇವರಿಗೆ ಶೀತ ಬಾಧೆ ಆಗತಕ್ಕಂಥದ್ದು ಮತ್ತು ಸೊಂದ ನೋವು ಬರ್ತಕ್ಕಂಥದ್ದು, ನರಗಳ ಒಂದು ತೊಂದರೆ ಬರ್ತಕ್ಕಂಥದ್ದು, ರಾವು ಸ್ಥಿತ ಆಗಿದ್ದಾನೆ. ಮತ್ತು ತಲೆಗೆ ಸಂಬಂಧಪಟ್ಟಂಥ ಸಣ್ಣ ತುಂಬ ತಲೆನೋವು ಅಂದರೆ ಮೈಗ್ರೇನ್ ಏನು ಹೇಳ್ತೀವಿ ಆ ಥರ ಒಂದು ತಲೆನೋವು ಬರ್ತಕ್ಕಂಥದ್ದು. ಮತ್ತು ಆದರೂ ಕೂಡ ಗುರು ಪಂಚಮದಲ್ಲಿದ್ದಾನೆ, ಗುರು ಪಂಚಮದಿಂದ ಪಂಚಮದಲ್ಲಿದ್ದು ಗುರುದೃಷ್ಟಿ ರಾಶಿಗೆ ಇರೋದ್ರಿಂದ ಮತ್ತು ರಾಶಿಗೆ ಗುರು ಉಚ್ಚನಾಗ್ತಾನೆ ಮತ್ತು ಮಿತ್ರಕ್ಷೇತ್ರದಲ್ಲಿ ಇರೋದ್ರಿಂದ ಇವರಿಗೆ ವಿವಾಹ ಆಗದವರಿಗೆ ವಿವಾಹ ಆಗುವಂಥ ಯೋಗಗಳು ಈ ಮಾರ್ಚ್ ನಂತರದಲ್ಲಿ ಬರುವಂಥ ಯೋಗಗಳಿದೆ. ಸಂತಾನ ಆಗದಿರೋರಿಗೆ ಸಂತಾನ ಆಗುವಂಥ ಯೋಗ ಫಲವು ಕೂಡ ಇರ್ತದೆ. ಮನೆಯಲ್ಲಿ ಶುಭ ಕಾರ್ಯವನ್ನು ಮಾಡಬಹುದು. ಮತ್ತು ಇವರು ಮನೆ ತೆಗೆದುಕೊಳ್ತಕ್ಕಂಥದ್ದು ಸೈಟು ಪ್ಲಾಟ್ ಇವೆಲ್ಲ ತೆಗೆದುಕೊಳ್ಳುವಂಥ ಯೋಗ ಫಲಗಳು ಕೂಡ ಮಾರ್ಚ್ ನಂತರದಲ್ಲಿ ಇವರಿಗೆಲ್ಲ ಯೋಗಗಳಿದೆ. ಮತ್ತು ಇನ್ನೂ ಯೋಚನೆ ಮಾಡುವಾಗ ಇವರಿಗೆ ಮಕ್ಕಳು ಅಂದರೆ ಮಕ್ಕಳು ವಿದ್ಯಾಭ್ಯಾಸ ಕೂಡ ಇವರಿಗೆ ಚೆನ್ನಾಗಿರುವಂಥ ಯೋಗ ಇದೆ. ಆದರೆ ಇವರ ಒಂದು ರಾಶಿಗೆ ಷಷ್ಠದಲ್ಲಿ ಶನಿ ಇದ್ದಾನೆ, ಶತ್ರು ದೋಷ ಆಗುವಂಥ ಯೋಗಗಳು ಯೋಗ ಫಲವು ಕೂಡ ಇರ್ತದೆ. ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಅಂತ ಬಂದಾಗ ಸಣ್ಣ ಪುಟ್ಟ ಕಿರಿಕಿರಿಗಳು ಯಾರದೋ ಜೊತೆಗೆ ವ್ಯವಹಾರ ಮಾಡೋಕ್ಕೆ ಬಂದಾಗ ಅದರಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗತಕ್ಕಂಥದ್ದು, ಮತ್ತು ಪಿತ್ರಾಯಿತ ಆಸ್ತಿಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಗೊಂದಲಗಳಾಗುವಂಥ ಸಂದರ್ಭಗಳೆಲ್ಲ ಇದೆ. ಈ ಒಂದು ಕರ್ನಾಟಕ ರಾಶಿಯವರು ದುರ್ಗಿ ಆರಾಧನೆಯನ್ನು ಮಾಡೋದ್ರಿಂದ ಅಂದರೆ ಅಮ್ಮನವರ ದೇವಸ್ಥಾನದಲ್ಲಿ ಶುಕ್ರವಾರ ದಿನ ಒಂದು ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ, ಇವರಿಗೆ ದೇವರ ದರ್ಶನವನ್ನು ಮಾಡೋದ್ರಿಂದ, ಮತ್ತು ಅಮ್ಮನವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡೋದ್ರಿಂದ ಇವ್ರ ಕೈಯಲ್ಲಿ ಸಾಧ್ಯ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ ಇದು ಮಾಡುತ್ತಾ ಬರೋದ್ರಿಂದ ಇವರಿಗೆ ಎಲ್ಲ ರೀತಿಯ ಒಂದು ಸುಖ ಶಾಂತಿ ಸಮೃದ್ಧಿ ದೊರಕುವುದರ ಜೊತೆಗೆ ಮಾರ್ಚ್ ಒಳ್ಳೆ ತಾರೀಖು ಅಂತ ಖಂಡಿತವಾಗಿಯೂ ಯಶಸ್ಸು ಕೀರ್ತಿ ಲಾಭಾಜ್ಯ ಎಲ್ಲವೂ ಕೂಡ ಸಿಗುವಂಥ ಎಲ್ಲ ಒಂದು ಗುಣಲಕ್ಷಣವೂ ಕೂಡ ಈ ರಾಶಿಯವರಿಗೆ ಕಂಡು ಬರ್ತವೆ. ಇನ್ನು ರಘುಪತಿ ಶರ್ಮಾ ಅವರೇ, ನಮ್ಮ ಮುಂದಿನ ರಾಶಿಗಳಾದಂತಹ ಸಿಂಹ ಮತ್ತು ಕನ್ಯಾ ರಾಶಿಗಳ ರಾಶಿಫಲ ಹೇಗಿದೆ ಹಾಗಾದ್ರೆ ಅಂತ? ಈಗ ಸಿಂಹ ರಾಶಿಗೆ ನಾವು ಬಂದಾಗ ಮುಖ್ಯವಾಗಿ ನೋಡಿ, ಈಗ ಸಂಕ್ರಾಂತಿ ಅಂತ ಬಂದಾಗ ಅದೇ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಆಗುತ್ತೆ. ಆ ಸಿಂಹ ರಾಶಿಯ ಅಧಿಪತಿನೂ ಕೂಡ ಸೂರ್ಯನೇ ಆಗ್ತಾನೆ. ಯಾವಾಗ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗ್ತಾನೆ, ಸಿಂಹ ರಾಶಿಯಿಂದ ಮಕರ ರಾಶಿ ಆರನೇ ಮನೆ ಆಗುತ್ತೆ. ಆರನೇ ಮನೆ ಅಂತ ಬಂದಾಗ ನಾವು ಅದನ್ನು ಶತ್ರುಸ್ಥಾನ ಮತ್ತು ಸಾಲ ಮತ್ತು ಅನಾರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮನೆ ಅಂತ ನಾವು ಹೇಳ್ತೀವಿ. ಆ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಆ ಶನಿ ಮನೆಯಲ್ಲಿ ಅಂದರೆ ಸಂಕ್ರಮಣ ಆದ ನಂತರ ಮಕರ ರಾಶಿಗೆ ಪ್ರವೇಶ ಆಗಿ ಜೊತೆಗೆ ಪಂಚಮ ಶನಿನೂ ಕೂಡ ಈಗ ಇರೋದ್ರಿಂದ ಅವರಿಗೆ ಆದಷ್ಟು ಹೊಸ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಒಂದು ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥವ್ರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು ಸಾಕಷ್ಟು ಒಳಿತು ಅಂತ ಹೇಳಬಹುದು. ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಈಗ ಸ್ವಲ್ಪ ಏರುಗತಿಯ ಮತ್ತು ನಿಧಾನಗತಿಯ ಎರಡೂ ಕೂಡ ಬರುತ್ತೆ. ಕೆಲವು ಸಮಯದಲ್ಲಿ ಚೆನ್ನಾಗಿ ಓದುವಂಥದ್ದು ಇದಕ್ಕಿದ್ದ ಹಾಗೆ ಆ ವಿದ್ಯೆಯಲ್ಲಿ ಅನಾಸಕ್ತಿ ನಿರಾಸಕ್ತಿ ಅನ್ನುವಂಥದ್ದು ಎಲ್ಲ ಆಲಸ್ಯ ಅನ್ನುವಂಥದ್ದು ಇದೆಲ್ಲವೂ ಕೂಡ ಬಂದು ಸೇರುವಂಥ ಸಾಧ್ಯತೆಗಳಿರೋದ್ರಿಂದ ಇವರು ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕಬೇಕಾದರೂ ಕೂಡ ಉತ್ತಮವಾಗಿರ್ತಕ್ಕಂಥ ದಿನ. ಯಾಕೆಂದರೆ ಇಲ್ಲಿ ಮಕರ ರಾಶಿಯಿಂದ ಸೂರ್ಯ ಕುಂಭರಾಶಿಗೆ ಹೋದ ನಂತರ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು ತಿಂಗಳ ಕಾಲಾವಧಿಯ ನಂತರ ಅಲ್ಲಿಂದ ಅನುಕೂಲಗಳಿದೆಯೇ ವಿನಃ ಈಗ ಸದ್ಯದ ಸಮಯ ಎರಡೂ ರೀತಿಯಲ್ಲೂ ಕೂಡ ಅವರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದರಲ್ಲಿ ವಿಫಲವಾಗುತ್ತೆ. ಆದ್ದರಿಂದ ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಬೇಕಾದರೂ ಕೂಡ ಹೆಚ್ಚಿನ ಜಾಗರೂಕತೆ ಅನವಶ್ಯಕವಾಗಿ ಯಾವುದೇ ವ್ಯಕ್ತಿಗಳ ಜೊತೆ ಒಡನಾಟ ಕಲಹ ಈ ರೀತಿಯಾಗಿರ್ತಕ್ಕಂಥದ್ದು ಯಾವುದೂ ಬೇಡ. ತಮಗೆ ಸಂಬಂಧವಿಲ್ಲದಂತಹ ವಿಚಾರಗಳಿಗೂ ಕೂಡ ಅಲ್ಲಿ ಹೋಗಿ ತಾವು ಮಧ್ಯದಲ್ಲಿ ನಿಂತ್ಕೊಳ್ಳುವಂತಹ ಯಾವುದೇ ಪ್ರಸಂಗಗಳನ್ನು ಬರ್ದಿರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೆಯದು. ಹಾಗೇ ಈ ಸಮಯದಲ್ಲಿ ಗುರುಗಳ ಆರಾಧನೆ ಮತ್ತು ರಾಮಚಂದ್ರ ದೇವರ ಪೂಜೆಯನ್ನು ಮಾಡಬೇಕು. ಯಾಕಂದರೆ ಸಿಂಹರಾಶಿ ಸೂರ್ಯ ಅಂತ ಬಂದರೆ ನಾವು ರಾಮದೇವರನ್ನ ಪೂಜೆ ಮಾಡಬೇಕು ಅಂತ ಹೇಳ್ತೀವಿ. ಆದ್ದರಿಂದ ಗುರುಗಳ ಒಂದು ಅನುಗ್ರಹ ಅಂದರೆ ಪಂಚಮಾಧಿಪತಿ ಗುರುನೇ ಆಗ್ತಾನೆ, ಅವನು ಈಗ ಸದ್ಯದಕ್ಕೆ ಅಲ್ಲಿ ಈಗ ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಆ ಥರ ಇರೋದ್ರಿಂದ ಗುರು ಮತ್ತು ಸೂರ್ಯನ ಎರಡೂ ಬಲಗಳನ್ನು ತಗೊಂಡ್ರೆ ಖಂಡಿತವಾಗಲೂ ಈಗ ಹೇಳಿರ್ತಕ್ಕಂಥ ಎಲ್ಲ ಫಲಗಳು ಕೂಡ ಅವರಿಗೆ ಅನುಕೂಲವಾಗಿ ಬದಲಾಗುವಂಥ ಸಾಧ್ಯತೆಗಳಿರ್ತವೆ. ಆದ್ದರಿಂದ ರಾಮದೇವರನ್ನು ಮತ್ತು ಗುರುಗಳನ್ನು ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಇನ್ನು ಕನ್ಯಾರಾಶಿಯವರಿಗೆ ಅಂತ ಬಂದರೆ ಕನ್ಯಾರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಏಳರಲ್ಲಿ ಕುಜ ಇದ್ದಾನೆ, ಅಂಗಾರಕ ಇದ್ದಾನೆ. ಆ ಥರ ಇದ್ದಾಗ ಏನಾಗುತ್ತೆ, ಕೌಟುಂಬಿಕ ಕಲಹ ಅಂದರೆ
ಗಂಡ ಹೆಂಡಂತಿರ ಮಧ್ಯದಲ್ಲಿ ಕೆಲವೊಂದು ರೀತಿಯಾಗಿರ್ತಕ್ಕಂಥ ಕಲಹಗಳು ಏರ್ಪಡುವಂತಹ ಸಾಧ್ಯತೆಗಳಿರ್ತವೆ. ಯಾವುದೇ ಕಾರಣ ಇಲ್ಲದೇ ಇದ್ರೂ ಕೂಡ ಕೆಲವೊಂದು ರೀತಿಯಾಗಿರ್ತಕ್ಕಂಥ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆಗಳಿರ್ತವೆ. ಆದ್ದರಿಂದ ಈ ಅಂಗಾರಕ ಅಂದರೆ ಮಂಗಳ ಅಂತ ಕುಜ ಅಂತ ನಾವು ಹೇಳ್ತೀವಿ, ಆ ಕುಜದೇವರ ಒಂದು ಪರಿಹಾರ ಅಂತ ಬಂದರೆ ತೊಗರಿ ಕಾಳನ್ನು ಪ್ರತಿ ಮಂಗಳವಾರ ದಾನ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಏಳರಲ್ಲಿ ಅಂಗಾರಕ ಅಂತ ಇದ್ದಾಗ ಅತಿ ಕೋಪ ಅನ್ನೋಂಥದ್ದನ್ನು ಕೊಡ್ತಾನೆ, ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ವ್ಯಾಧಿಗಳನ್ನು ಕೂಡ ಅವನು ಕೊಡ್ತಾನೆ. ಆದ್ದರಿಂದ ಅತಿ ಕೋಪಕ್ಕೆ ಒಳಗಾಗಬೇಡಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನಸಿಕ ಗೊಂದಲಗಳಿದ್ರೂ ಕೂಡ ಸ್ವಲ್ಪ ತಾಳ್ಮೆ ಅನ್ನೋಂಥದ್ದು ನಿಮ್ಮಲ್ಲಿ ಇದ್ದರೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರ್ತೀರ. ಆದಷ್ಟು ನರಸಿಂಹದೇವರ ಆರಾಧನೆ ಮಾಡಿ, ಇಲ್ಲಾಂತೇಳಿದ್ರೆ ವಿಷ್ಣುವಿನ ಆರಾಧನೆ ಮಾಡಿ, ಮಂಗಳವಾರದೊತ್ತು ತೊಗರಿ ಕಾಳನ್ನು ದಾನ ಮಾಡಿ, ದಾಂಪತ್ಯ ಕಲಹ ಎಲ್ಲ ದೂರ ಆಗುತ್ತೆ, ಮತ್ತು ಒಳ್ಳೆ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳನ್ನು ಖಂಡಿತವಾಗ್ಲೂ ನೋಡ್ಬೋದು. ಕಾರಣ ಏನಂತ ಹೇಳಿದ್ರೆ ಇವರಿಗೂ ಕೂಡ ಗುರುಬಲ ಸದ್ಯಕ್ಕಿಲ್ಲ, ಗುರುಬಲ ಎಲ್ಲ ನಾಲ್ಕರಲ್ಲಿ ಶನಿ ಇದ್ದಾನೆ, ಅದನ್ನು ನಾವು ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ. ಯಾಕೆಂದರೆ ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಮತ್ತು ಅಷ್ಟಮ ಶನಿ, ಏಳರಾಟ ಶನಿ, ಇಷ್ಟೂ ಕೂಡ ಕೆಲವೊಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಉಂಟು ಮಾಡೇ ಮಾಡ್ತವೆ. ಆದ್ದರಿಂದ ಇಲ್ಲೂ ಕೂಡ ಅಷ್ಟೇ, ವಿಷ್ಣುವನ್ನು ಆರಾಧನೆ ಮಾಡೋದ್ರಿಂದ ಶನಿದೋಷವೂ ಕೂಡ ಕುಗ್ಗುತ್ತೆ, ಎಲ್ಲ ರೀತಿಯ ಅನುಕೂಲಗಳು ಕೂಡ ಖಂಡಿತ ಸಿಕ್ಕತ್ತೆ ಅವರಿಗೆ. ಓಕೆ, ಇನ್ನುಳಿದ ರಾಶಿಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಇನ್ನುಳಿದ ರಾಶಿಗಳ ರಾಶಿ ಫಲ ಹೇಗಿದೆ ಎನ್ನುವ ಬಗ್ಗೆ ಸಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಬ್ರೇಕ್ನ ನಂತರ. ವಿರಾಮದ ನಂತರ ಸಂಕ್ರಾಂತಿ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಮಂಜುನಾಥ್ ಭಟ್ ಅವರೇ, ತುಲಾ ಮತ್ತು ವೃಶ್ಚಿಕ ರಾಶಿಯ ಒಂದು ರಾಶಿ ಫಲ ಹೇಗಿದೆ ಹಾಗಾದ್ರೆ ಅಂತ. ಈಗ ತುಲಾ ವೃಶ್ಚಿಕ ರಾಶಿ ಅಂತಂದ್ರೆ ತುಲಾ ರಾಶಿಯನ್ನು ನಾವು ತೆಗೆದುಕೊಂಡು ನೋಡುವಾಗ ತುಲಾ ರಾಶಿಯಲ್ಲಿರೋರಿಗೆ ಗುರು ಅನುಕೂಲ ಇದೆ. ಗುರು ಅನುಕೂಲ ಇರೋದು ಧನಭಾವದಲ್ಲಿ ವಾಕ್ಸ್ಥಾನ ಅಂತ ಹೇಳ್ತೀವಿ, ಧನಭಾವ ಅಂತ ಹೇಳ್ತೀವಿ. ಆಗ ಗುರು ಇರೋದ್ರಿಂದ, ಗುರುವಿನ ಅನುಗ್ರಹ ಇರೋದ್ರಿಂದ ಈ ವರ್ಷ ಎಲ್ಲ ಏನು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಹೆಂಗೆ ಎಲ್ಲ ಪೆಂಡಿಂಗ್ ಇರುತ್ತೆ ಅಥವಾ ಅದೆಲ್ಲ ನಿಂತೋಗಿರುತ್ತೆ ಅವೆಲ್ಲ ಕೂಡ ಈ ವರ್ಷದಲ್ಲಿ ಎಲ್ಲ ಸರಿ ಹೋಗುವಂತಹ ಸಾಧ್ಯತೆಗಳೆಲ್ಲ ಇದೆ. ಮತ್ತೆ ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಇನ್ನು ವಿಶೇಷವಾಗಿ ಇವಾಗದವರು ಇವಾಗತಕ್ಕಂಥದ್ದು, ಮತ್ತೆ ಮನೆ ತೆಗೆದುಕೊಳ್ಳೋರಿಗೆ ಮತ್ತು ಕೆಲವು ಪ್ಲಾಟು ಸೈಟು ತೆಗೆದುಕೊಳ್ಳೋರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಮತ್ತೆ ಸಂತಾನದಲ್ಲಿ ತೊಂದರೆ ಆಗಿರ್ತಕ್ಕಂಥವರಿಗೆ, ಹಿನ್ನಡೆ ಆಗಿರ್ತಕ್ಕಂಥವ್ರಿಗೆ ಕೂಡ ಮುಂದೆ ವರ್ಷದಲ್ಲಿ ಒಳ್ಳೆ ಆಗುವಂತ ಒಂದು ಸಂತಾನ ಭಾಗ್ಯ ಸಿಗುವಂತ ಯುವಕರು ಫಲವು ಕೂಡ ಇರ್ತದೆ. ಮತ್ತು ಇನ್ನು ವಿಶೇಷವಾಗಿ ನಾವು ತುಲಾರಾಶಿಯನ್ನು ತೆಗೆದುಕೊಂಡಾಗ ಸಣ್ಣ ಪುಟ್ಟ ಕಿರಿಕಿರಿಗಳು ಇರ್ತದೆ ಇಲ್ಲ ಅಂತ ಹೇಳಲ್ಲ, ಯಾಕೆ ತೃತೀಯ ಭಾವದಲ್ಲಿ ಶನಿ ಇದ್ದಾನೆ, ಚತುರ್ಥ ಭಾವದಲ್ಲಿ ಕೇತು ಸ್ಥಿತನಾಗಿ ಇರೋದ್ರಿಂದ ಒಂದು ಸಣ್ಣ ಪುಟ್ಟ ತೊಂದರೆಗಳು ಗೊಂದಲಗಳು ಇದ್ದೇ ಇರ್ತದೆ. ಆದರೂ ಕೂಡ ಅವೆಲ್ಲವನ್ನು ನಿಭಾಯಿಸುವಂತಹ ಶಕ್ತಿಯನ್ನು ತಮಗೆ ಗುರು ಕೊಡ್ತಾನೆ ಈ ವರ್ಷದಲ್ಲಿ. ಹಾಗಾಗಿ ವಿಶೇಷವಾಗಿ ತಮ್ಮ ಒಂದು ರಾಶಿಯನ್ನು ನೋಡುವಾಗ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಸಣ್ಣ ಪುಟ್ಟ ಕಿರಿಕಿರಿಗಳು ಗೊಂದಲಗಳು ಕೂಡ ಸಾಕಷ್ಟು ಇರ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆರಾಧನೆಯನ್ನು ಅಂದ್ರೆ ದುರ್ಗಾ ಆರಾಧನೆಯನ್ನು ಮಾಡಬೇಕು, ಶುಕ್ರನಿಗೆ ದುರ್ಗಿ ಅಂತ ಹೇಳ್ತಾರೆ. ಹಾಗಾಗಿ ದುರ್ಗಾ ಆರಾಧನೆಯನ್ನು ಮಾಡಿಕೊಂಡಾಗ ಅಥವಾ ದುರ್ಗಾ ದೇವಸ್ಥಾನದಲ್ಲಿ ಶುಕ್ರವಾರ ಒಂದು ಕ್ಷೀರಾಭಿಷೇಕವನ್ನು 9 ವಾರಗಳ ಕಾಲ ಮಾಡಿಕೊಂಡಾಗ ಈ ಒಂದು ಸಣ್ಣ ಪುಟ್ಟ ದೋಷಗಳು ಕೂಡ ಪರಿಹಾರ ಹೊಂದಿ ಮುಂದಿನ ದಿನದಲ್ಲಿ ಇವರಿಗೆ ಎಲ್ಲ ರೀತಿಯ ಒಳ್ಳೆಯಾಗುವಂತಹ ಸಾಧ್ಯತೆಗಳೆಲ್ಲ ಇದೆ. ಮತ್ತೆ ನಾವು ವೃಶ್ಚಿಕ ರಾಶಿಯನ್ನು ತೆಗೆದುಕೊಂಡು ನೋಡುವಾಗ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿ ಜನಿಸತಕ್ಕಂತಹ ವ್ಯಕ್ತಿಗಳಿಗೆ ಜನ್ಮನಾಮ ನರೋದುಕಂ ಅಂತ ಹೇಳ್ತಾರೆ. ಜನ್ಮರಾಶಿಯಲ್ಲಿ ಗುರು ಬಂದಾಗ ಶ್ರೀರಾಮಚಂದ್ರನು ಕೂಡ ವನವಾಸಕ್ಕೆ ಹೋಗಿದ್ದಾರೆ ಅಂತ ಒಂದು ಕಥೆಯ ಒಂದು ಪುರಾಣದಲ್ಲಿ ಬರ್ತದೆ. ಆ ಕಾರಣದಿಂದ ಗುರು ಜನ್ಮರಾಶಿಯಲ್ಲಿ ಇರೋದ್ರಿಂದ ಸಣ್ಣ ಪುಟ್ಟ ತೊಂದರೆಗಳು ತೊಡಕುಗಳು ಬರುವ ಸಾಧ್ಯತೆಗಳೆಲ್ಲವೂ ಕಾಣ್ತದೆ. ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಅವರಿಗೆ ಆರ್ಥಿಕವಾಗಿ ಸಣ್ಣ ಪುಟ್ಟ ಹಿನ್ನಡೆ ಆಗತಕ್ಕಂಥದ್ದು, ದ್ವಿತೀಯ ಭಾವದಲ್ಲಿ ಶನಿ ಇರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಧಾನ ಆಗತಕ್ಕಂಥದ್ದು. ಮತ್ತು ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ದುಡ್ಡನ್ನು ತಾವು ತೆಗೆದುಕೊಂಡಂತಹದ್ದು ಏನೋ ಇದ್ರೆ ಕೊಡೋದಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು, ಸ್ಯೂರಿಟಿ ಆಗಿ ತೊಂದರೆ ತೆಗೆದುಕೊಳ್ತಕ್ಕಂಥದ್ದು, ಮತ್ತು ಯಾವುದೇ ವ್ಯವಹಾರಗಳು ಸರಿಯಾಗಿ ನಡೆಯದೇ ಇರತಕ್ಕಂಥದ್ದು, ಹಿನ್ನಡೆ ಉಂಟಾಗತಕ್ಕಂಥ ಎಲ್ಲವೂ ಕೂಡ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಕಂಡು ಬರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಹೇಳಬೇಕು ಅಂದ್ರೆ ವೃಶ್ಚಿಕ ರಾಶಿಯಲ್ಲಿ ಜನಿಸತಕ್ಕಂಥ ಬಹಳ ಗಣ್ಯಗಣ್ಯ ಅತಿಗಣ್ಯ ವ್ಯಕ್ತಿಗಳು ಕೂಡ ರಾಜಕೀಯದಲ್ಲಿ ಸಾಕಷ್ಟು ಜನ ಪ್ರವೇಶ ಮಾಡಿದ್ದಾರೆ. ನಾವು ನೋಡುವ ರೀತಿಯಲ್ಲಿ ಈಗ ನಮ್ಮ ಒಂದು ರಾಜಕೀಯ ರಾಜ್ಯ ಮಟ್ಟದಲ್ಲಾಗಲಿ ರಾಷ್ಟ್ರೀಯ ಮಟ್ಟದಲ್ಲಾಗಲಿ ರಾಜಕಾರಣಿಗಳು ವೃಶ್ಚಿಕ ರಾಶಿಯವರು ಸುಮಾರು ಹೆಚ್ಚಿನ ಒಂದು ಪ್ರಮಾಣದಲ್ಲಿದ್ದಾರೆ. ಆ ಕಾರಣದಿಂದ ರಾಜಕೀಯ ವಲಯದಲ್ಲಿ ರಾಜ್ಯ ದೇಶ ಮಟ್ಟದಲ್ಲೂ ಕೂಡ ಸ್ವಲ್ಪ ಹೆಚ್ಚಿನ ಒಂದು ಅಸಮತೋಲನ ಅಂದ್ರೆ ಸಮತೋಲನ ಇಲ್ಲದೆ ಸಣ್ಣ ಪಟ್ಟಿಗೆ ತೊಂದರೆಗಳಾಗತಕ್ಕಂಥದ್ದು, ಮತ್ತು ರಾಜ್ಯ ರಾಜಕೀಯದಲ್ಲೂ ಕೂಡ ಸಣ್ಣ ಪುಟ್ಟ ತೊಂದರೆಗಳಾಗತಕ್ಕಂಥದ್ದು, ಮತ್ತು ಇದರಲ್ಲಿ ಬಹಳ ರಾಜಕೀಯದಲ್ಲಿ ಬಹಳ ಗೊಂದಲ ಆಗತಕ್ಕಂಥದ್ದು, ಅದರಿಂದ ಬಹಳ ಒಂದು ಸಮಸ್ಯೆಗೆ ಈಡಾಗಿ ಅಭಿವೃದ್ಧಿ ಕಾರ್ಯದಲ್ಲಿ ಕುಂಠಿತ ಆಗತಕ್ಕಂತಹ ಎಲ್ಲವೂ ಕೂಡ ಈ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂತಹ ಎಲ್ಲ ಒಂದು ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಸಮಸ್ಯೆಗಳು ಉಂಟಾಗತಕ್ಕಂಥದ್ದು. ಕಾರಣ ಏನಂದ್ರೆ ವೃಶ್ಚಿಕ ರಾಶಿಯಲ್ಲಿ ಇರೋರಿಗೆ ಎರಡನೇ ಭಾವದಲ್ಲಿ ಶನಿ ಇರೋದ್ರಿಂದ ಮತ್ತೆ ಅಲ್ಲಿ ಇವಾಗ ಸೂರ್ಯನು ಸ್ಥಿತ ಆಗ್ತಾನೆ, ಮತ್ತು ತೃತೀಯ ಭಾವದಲ್ಲಿ ಕೇತು ಇದ್ದು ರಾವಿರ ದೃಷ್ಟಿ ಇರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅದರಲ್ಲಿ ಸರಿಯಾಗಿ ಒಂದು ಕ್ರಮಬದ್ಧವಾಗಿ ಆಗದಿರತಕ್ಕಂಥದ್ದು, ಇವೆಲ್ಲಗಳು ಗೊಂದಲಗಳು ಇರೋದ್ರಿಂದ ವೃಶ್ಚಿಕ ರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗಳು ಒಂದು ಸುಬ್ರಹ್ಮಣ್ಯನ ಆರಾಧನೆ,
ಮತ್ತು ರುದ್ರನ ಆರಾಧನೆ. ಈ ಅಲ್ಲಿ ಎರಡರಲ್ಲಿ ಶನಿ ರಾಶಿಯಲ್ಲಿ ಗುರು ಇರೋದ್ರಿಂದ ರುದ್ರದೇವರ ಆರಾಧನೆಯನ್ನು ಮಾಡೋದ್ರಿಂದ, ಅಂದರೆ ರುದ್ರಾಭಿಷೇಕವನ್ನ ಸೋಮವಾರ ಸೋಮವಾರ ಮಾಡೋದ್ರಿಂದ, ಮತ್ತೆ ಪ್ರದೋಷ ಕಾಲದಲ್ಲಿ ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ಪ್ರದೋಷ ಕಾಲದಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಪ್ರದೋಷ ಪೂಜೆಯನ್ನು ಮಾಡಿಸೋದ್ರಿಂದ, ಮತ್ತು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಹೋಗಿ ನರ್ಚನೆ ಮಾಡೋದ್ರಿಂದ ಈ ಒಂದು ಸಮಸ್ಯೆಗಳಿಂದ ಎಲ್ಲ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತದೆ, ಮತ್ತು ಗುರುವಿನ ಅನುಗ್ರಹ ಮತ್ತು ಶನೇಶ್ವರನ ಅನುಗ್ರಹವೂ ಕೂಡ ಇವರಿಗೆ ಪ್ರಾಪ್ತಿಯಾಗ್ತದೆ. ಮುಂದಿನ ದಿವಸಗಳಲ್ಲಿ ಇವರಿಗೆ ಎಲ್ಲ ರೀತಿಯ ತೊಂದರೆಗಳಿಂದ ಹೊರಗಡೆ ಬಂದು ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಹೊಂದಿ ಇವಕ್ಕೆ ಸುಖ ಶಾಂತಿ ಸಿಗುವಂತಹ ಎಲ್ಲ ಗುಣಲಕ್ಷಣಗಳು ಕೂಡ ಮುಂದಿನ ದಿವಸಗಳಲ್ಲಿ, ಅಂದ್ರೆ ಈ ವರ್ಷದ ಉತ್ತರಾರ್ಧದಲ್ಲೂ ಕೂಡ ಕಂಡು ಬರುವ ಸಾಧ್ಯತೆಗಳೆಲ್ಲ ಕಂಡು ಬರ್ತವೆ. ಇನ್ನು ರಘುಪತಿ ಶರ್ಮಾ ಅವರೇ, ಧನಸ್ಸು ಮತ್ತೆ ಹಾಗೆ ಮಕರ ರಾಶಿಯ ಬಗ್ಗೆ ಹೇಳೋದಾದ್ರೆ ಹೇಗಿದೆ ರಾಶಿ ಫಲ ಅಂತ? ಇಲ್ಲ, ಧನಸ್ಸು ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲ ಅಂತ ಹೇಳಬಹುದು. ಒಂದು, ಅವ್ರಿಗೆ ಏನಂತ ಹೇಳಿದ್ರೆ, ಈಗ ಗುರು 12ರಲ್ಲಿದ್ದು ಜನ್ಮರಾಶಿನಲ್ಲಿ ಶನಿ ಇರೋದ್ರಿಂದ ಶನಿ ಕಾಟ ಅಂತ ಹೇಳ್ತಾರೆ. ಆದರೆ ಧನುಸು ರಾಶಿಯವರಿಗೆ ಅಷ್ಟು ಸಮಸ್ಯೆ ಮಾಡುವಂತಹ ಯಾವುದೇ ಉದಾಹರಣೆಗಳು ನಮಗೆ ಕಂಡು ಬಂದಿಲ್ಲ. ಆ ಥರ ಇರೋದ್ರಿಂದ ಆದಷ್ಟು ಶನಿವಾರಗಳಂದು ಎಳ್ಳು ದಾನವನ್ನು ಮಾಡುವಂಥದ್ದು, ಇಲ್ಲ ಎಳ್ಳೆಣ್ಣೆ ದಾನ ಮಾಡುವಂಥದ್ರಿಂದ ಸಾಕಷ್ಟು ಅನುಕೂಲಗಳನ್ನು ಅವ್ರು ತಗೊಳ್ಬಹುದು. ಮತ್ತು ಯಾವುದೇ ವ್ಯಕ್ತಿಯಿಂದ ಬರಬೇಕಾಗಿರ್ತಕ್ಕಂಥ ಧನಾಗಮನ ಅಂತ ಹೇಳ್ತೀವಿ, ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವ್ಯವಹಾರಗಳು ತಡೆ ಇದ್ದು ಇವರಿಗೆ ಆ ಹಣ ಕೈ ಸೇರಲಿಲ್ಲ ಇಷ್ಟು ದಿನಗಳು ಅಂತ ಬಂದರೆ, ಈಗ ಅವ್ರು ಪ್ರಯತ್ನ ಪಡುವಂಥದ್ರಿಂದ ಸಾಕಷ್ಟು ಅನುಕೂಲಗಳು ಬಂದು ಸೇರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಎರಡನೇದು, ಇವರಿಗೂ ಕೂಡ ಈಗ ಶುಕ್ರನ ಸಂಚಾರ ಒಳ್ಳೆ ಒಂದು ಸ್ಥಾನದಲ್ಲಿ ಬರುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಆ ರೀತಿ ಇದ್ದಾಗ ಇವರಲ್ಲೂ ಕೂಡ ಕೆಲವೊಂದು ವಿವಾಹ ಮತ್ತು ಶುಭಕರ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ಗಮನವನ್ನು ನೀಡುವಂತಹ ಕೆಲವೊಂದು ಮನಸ್ಥಿತಿಯನ್ನು ತುಂಬುವಂತಹ ಸಾಧ್ಯತೆಗಳು ಇರುತ್ತೆ. ಉದ್ಯೋಗದಲ್ಲೂ ಅಷ್ಟೇ, ಏನಾದರೂ ಒಂದು ರೀತಿ ಅನುಕೂಲವನ್ನು ಇವರು ತಗೊಳ್ಬೇಕು ಅನ್ನೋದಾಗಿದ್ದರೆ ಈ ಸಂದರ್ಭಗಳನ್ನು ಅವರು ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಕಾರಣ ಏನಂತ ಹೇಳಿದ್ರೆ, ಶನಿ ಯಾವಾಗಲೂ ಕೂಡ ನಾವು ಕರ್ಮಕಾರಕ ಅಂತ ಹೇಳ್ತೀವಿ, ಕೆಲಸಕ್ಕೆ ಸಂಬಂಧಪಟ್ಟವನು ಅಂತ ಹೇಳ್ತೀವಿ. ಆ ರೀತಿ ಇದ್ದಾಗ ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಖಂಡಿತವಾಗ್ಲೂ ಇವರಿಗೆ ಕೊಟ್ಟೇ ಕೊಡ್ತಾನೆ. ಹಾಗೆಯೇ ಇವರು ಆರಾಧನೆ ಮಾಡಬೇಕಾಗಿರತಕ್ಕದ್ದು ಬಂದರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು. ಶನಿ ಕಾಟ ಇರೋದ್ರಿಂದ ಆಂಜನೇಯ ದೇವರ ಆರಾಧನೆ ಮಾಡುವಂಥದ್ದು ಕೂಡ ಬಹಳ ಒಳ್ಳೆಯದು. ಇದೆಲ್ಲ ಇವರಿಗೆ ಮಾಡಲೇಬೇಕು ಅನ್ನೋಂಥದ್ದಕ್ಕಿಂತ ಮಾಡಿದಷ್ಟು ಉತ್ತಮ ಫಲಗಳು ಅನ್ನೋಂಥದ್ದು ಇಲ್ಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಕ್ಕತ್ತೆ. ಇನ್ನು ಮಕರ ರಾಶಿ ಬಗ್ಗೆ ನಾವು ನೋಡೋದಾದರೆ, ಇದೇ ಸೂರ್ಯ ಸಂಕ್ರಮಣ ಪ್ರಾರಂಭ ಆಗುತ್ತೆ, ಮಕರ ರಾಶಿಗೆ ಪ್ರವೇಶ ಆಗುತ್ತೆ. ಅಲ್ಲಿಂದ ಅವ್ರಿಗೇನಾಗುತ್ತೆ, ಅಷ್ಟಮ ರಾಶಿ ಅಂದರೆ ಮಕರ ರಾಶಿಯಿಂದ ಸಿಂಹ ರಾಶಿ ಬಂದು 8ನೇ ಮನೆ ಆಗುತ್ತೆ. ಅಷ್ಟಮ ರಾಶಿ ಅಧಿಪತಿ ಸೂರ್ಯ ಮಕರ ರಾಶಿಗೆ ಬಂದಾಗ ಕೆಲವೊಂದು ರೀತಿಯಾಗಿರ್ತಕ್ಕಂಥ ಕೋಪ ಮತ್ತು ಆವೇಶಕ್ಕೆ ಒಳಗಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ಆ ರಾಶಿಗೆ ಅಧಿಪತಿ ಶನಿ ಹಿಂದಿನ ಮನೆಗೆ ಅಂದರೆ ಧನುಸು ರಾಶಿಗೆ ಹೋಗಿರೋದ್ರಿಂದ ಮನೆಯನ್ನು ಬದಲಾಯಿಸೋದಾಗಿರಬಹುದು, ಇಲ್ಲವಂತೇಳಿದ್ರೆ ಉದ್ಯೋಗವನ್ನು ಬದಲಾಯಿಸುವಂಥದ್ದಿರಬಹುದು, ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಆಲೋಚನೆಗಳಿದ್ರೆ ಖಂಡಿತವಾಗ್ಲೂ ಪ್ರಯತ್ನ ಪಡಬಹುದು. ವಿದೇಶ ಯೋಗಕ್ಕೆ ಹೋಗುವಂಥ ಆಸಕ್ತಿ ಇರೋರು ಕೂಡ ಈ ಸಂದರ್ಭದಲ್ಲಿ ಪ್ರಯತ್ನ ಪಡಬಹುದು. ಇವರು ಆದಷ್ಟು ರಾಮದೇವರನ್ನು ಮತ್ತೆ ಯಥಾಪ್ರಕಾರ ಶ್ರೀನಿವಾಸ ದೇವರನ್ನು ಪೂಜೆ ಮಾಡೋದ್ರಿಂದ ಅನುಕೂಲಗಳು ಖಂಡಿತವಾಗ್ಲೂ ಅವರಿಗೆ ಸಿಕ್ಕೇ ಸಿಕ್ಕೆ. ಸಮಯದ ಅಭಾವ ಇರೋದ್ರಿಂದ ಬ್ರೀಫ್ ಆಗಿ ಹೇಳಬೇಕು ಅಂದ್ರೆ ಕುಂಭ ಮತ್ತೆ ಮೀನರಾಶಿಯ ಪರಿಹಾರದ ಬಗ್ಗೆ ಬ್ರೀಫ್ ಆಗಿ ಹೇಳಿ, ಚಿಕ್ಕದಾಗಿ ಹೇಳೋದಾದ್ರೆ ಏನ್ ಮಾಡಬಹುದು ಪರಿಹಾರ ಅಂತ ಹೇಳಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ವರ್ಷದಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಗುರು ದಶಮದಲ್ಲಿ ಇರೋದು ಮತ್ತು ಲಾಭದಲ್ಲಿ ಶನಿ ಇರೋದ್ರಿಂದ, ವ್ಯಯದಲ್ಲಿ ಕೇತು ಮತ್ತು ಷಷ್ಠದಲ್ಲಿ ರಾವು. ಇದು ಯಾಕೆಂದರೆ ಷಷ್ಠದಲ್ಲಿ ರಾವು ಇರೋದ್ರಿಂದ ಶತ್ರುದ್ವಂಸ ಆಗ್ತದೆ, 12ರಲ್ಲಿ ಕೇತು ಇರೋದ್ರಿಂದ ಜ್ಞಾನಾಭಿವೃದ್ಧಿ ಆಗ್ತದೆ, ಮತ್ತು 11ರಲ್ಲಿ ಶನಿ ಇರೋದ್ರಿಂದ ಕೆಲಸ ಚೆನ್ನಾಗಿರುತ್ತೆ, 10ರಲ್ಲಿ ಗುರು ಇರೋದ್ರಿಂದ ಉದ್ಯೋಗ ಒಂದು ಸ್ಥಳ ಏನಿದೆ ಅವರಿಗೆ ಕಚೇರಿ ಕೆಲಸ ಕಾರ್ಯ ಮನೆಯ ಉದ್ಯೋಗದಲ್ಲಿ ಅವರಿಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತೀನಿ. ಇನ್ನು ಮೀನರಾಶಿ ಅಂತ ತೆಗೆದುಕೊಂಡು ಹೋದಾಗ ಭಾಗ್ಯದಲ್ಲಿ ಗುರು ಇರೋದ್ರಿಂದ ಭಾಗ್ಯೋದಯ ಆಗ್ತದೆ, ಕರ್ಮಸ್ಥಾನದಲ್ಲಿ ಶನಿ ಇರೋದ್ರಿಂದ ಕರ್ಮ ಒಂದು ಸ್ಥಾನ ಅಂತಂದ್ರೆ ಕೆಲಸ ಕಾರ್ಯ ಮಾಡುವಂತಹ ಕ್ಷೇತ್ರದಲ್ಲಿ ಅವರಿಗೆ ಯಶಸ್ಸಾಗುತ್ತದೆ. 11ರಲ್ಲಿ ಕೇತು ಇರೋದ್ರಿಂದ ಇವರಿಗಿರತಕ್ಕಂಥ ಬುದ್ಧಿವಂತಿಕೆ ಎಲ್ಲ ಕೆಲಸ ಕಾರ್ಯವನ್ನು ಸಾಧನೆ ಮಾಡುವಂತಹ ಯೋಗ ಫಲವಿರುತ್ತದೆ. ಸಂತಾನ ಆಗದಿರೋರಿಗೆ ಮದುವೆ ಆಗದಿರೋರಿಗೆ ಅವರಿಗೆಲ್ಲ ಕೂಡ ಇವಾಗ ಈ ವರ್ಷದಲ್ಲಿ ಶುಭ ಫಲವು ಉಂಟಾಗ್ತದೆ. ಮತ್ತೆ ಪಂಚದಲ್ಲಿ ರಾವು ಇರೋದ್ರಿಂದ ಕುಟುಂಬದಲ್ಲಿ ಮಕ್ಕಳಲ್ಲಿ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಿರಿಕಿರಿಗಳಾದರೂ ಕೂಡ ಮುಂದಿನ ದಿನಗಳಲ್ಲಿ ಅಂದರೆ ಮಾರ್ಚ್ ನಂತರದಲ್ಲಿ ಈ ವರ್ಷದ ಉತ್ತರಾರ್ಧದವರಿಗೆ ಶುಭ ಉಂಟಾಗ್ತದೆ. ಸಾಮಾನ್ಯವಾಗಿ ಕುಂಭ ಮತ್ತು ಮೀನರಾಶಿ ಅವರಿಗೆ ಈ ವರ್ಷದಲ್ಲಿ ಮಧ್ಯಮ ಫಲದಾಯಕ ಅಲ್ಲದೆ ಇನ್ನು ಮುಂದೆ ಉತ್ತರಾಯಣ ಪುಣ್ಯಕಾಲ ಏನು ಬರುತ್ತೆ ಬಂದ್ಮೇಲೆ ಇನ್ನೂ ಉತ್ತರೋತ್ತರವಾಗಿ ಅವರಿಗೆ ಶ್ರೇಯಸ್ಸು ಉಂಟಾಗ್ತದೆ ಅಂತ ಹೇಳಕ್ ಬಯಸ್ತೀನಿ. ಓಕೆ, ಇಬ್ಬರಿಗೂ ಸಹ ಧನ್ಯವಾದಗಳು. ಸಂಕ್ರಾಂತಿ ಹಬ್ಬದ ಮಹತ್ವ ಹಿನ್ನೆಲೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದಗಳು ಇಬ್ಬರಿಗೂ ಸಹ. ಶ್ರೀಮನ್ನಾರಾಯಣ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.